ಪ್ರಿಯ ವೀಕ್ಷಕರೇ, ಈ ನಮ್ಮ ಸಂದರ್ಶನದಲ್ಲಿ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಜೈನ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicians in India.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಒಂದು ಕಿರು ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಜಯಣ್ಣ ಅಂತ. ನಮ್ಮ ತಂದೆ ಹೆಸರು ಮೂಡ್ಲಪ್ಪ. ಪಿಲಾಜಿನಹಳ್ಳಿ ನಮ್ಮ ಸ್ವಂತ ಊರು. ಪಿಲಾಜಿನಹಳ್ಳಿ ಹಿರಿಯೂರು ತಾಲೂಕು. ಇಲ್ಲಿ ಬಂದು ನಾನು ಅಲ್ಲೇ ಒಂದು 20 ವರ್ಷ ಆಯಿತು ಹಿರಿಯೂರಿಗೆ ಬಂದು. ನಾನು ಬೋರ್ವೆಲ್ ಕಾಂಟ್ರಾಕ್ಟ್ ಕೂಡ ಹೌದು, ಬೋರ್ವೆಲ್ ರಿಗ್ ಮಿಷನ್ಗಳು ಇಟ್ಕೊಂಡಿದ್ದೀನಿ. ಜೊತೆಗೆ 1983ರಿಂದಲೂ ಕೂಡ ಪೊಲಿಟಿಕಲಲ್ಲಿ ರಾಜಕೀಯದ ಜೀವನದಲ್ಲಿ ಇದೀನಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದೀನಿ. ಹಾಗಾಗಿ ಈಗ ಹಿರಿಯೂರಲ್ಲೇ ವಾಸ ನಂದು. ಹಿರಿಯೂರಲ್ಲೇ ವಾಸ. ನನಗೆ ಒಬ್ಬಳು ಹೆಂಡತಿ ಮತ್ತು ಮಕ್ಕಳು ಇದ್ದಾರೆ. ಆಮೇಲೆ ಜೊತೆಗೆ ವ್ಯವಸಾಯ ಕೂಡ ನಮ್ಮ ಮುಖ್ಯ ಕಸಬು. ರೈತರು ಕೂಡ ರೈತ. ಓಕೆ ಸರ್. ಓಕೆ. ದಾಳಿಂಬೆ ಬೆಳೆ ಬೆಳಿತೀವಿ, ತೆಂಗಿನ ತೋಟ ಇದೆ. ಮೊದಲಿಂದಲೂ ಕೂಡ ವ್ಯವಸಾಯದಲ್ಲೇ ಜೀವನ ಮಾಡ್ಕೊಂಡು ಬೋರ್ವೆಲ್ ಬಿಸ್ನೆಸ್ ಕೂಡ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ. ಸರ್, ತಾವು ರಾಜಕೀಯಕ್ಕೆ ಯಾವ ರೀತಿ ಪ್ರವೇಶ ಮಾಡಿದ್ವಿ? 1983ರಲ್ಲಿ ಅವತ್ತು ತಾಲೂಕು ಬೋರ್ಡ್ ಪ್ರೆಸಿಡೆಂಟು ನಮ್ಮ ಸ್ನೇಹಿತರು ನಾನ್ದೇವಪ್ಪ ಅಂತ ಇದ್ರು ನಮ್ಮೂರ ಪಕ್ಕದಲ್ಲೇ, ಅವ್ರ ಜೊತೆ ಓಡಾಡ್ಕೊಂಡಿದ್ವಿ. ಅವರು ಕೂಡ ಸಾರ್ವಜನಿಕ ಸೇವೆಯಲ್ಲಿ ಇದ್ರು, ಅವರು ಅಲ್ಲೇ ತಾಲೂಕು ಬೋರ್ಡ್ ಚೇರ್ಮನ್ ಆಗಿದ್ರು. ಅವ್ರ ಜೊತೆ ಓಡಾಡ್ತಾ ಇದ್ವಲ್ಲ, ಆ ರೀತಿ ಅವರ ಮುಖೇನ ನಾವು ರಾಜಕೀಯಕ್ಕೆ ಬಂದ್ವಿ. ಪ್ರವೇಶ ಮಾಡಿದ್ವಿ. ಪ್ರಾರಂಭದಲ್ಲಿ ನನಗೆ ಯಲ್ಲದಕೆರೆ VSSN ಅಧ್ಯಕ್ಷರಾಗಿ ಮಾಡಿದ್ರು. ಅಲ್ಲಿಂದ ಪ್ರಾರಂಭ ಆಯಿತು ರಾಜಕೀಯ ಜೀವನ. ಹಾಗಾಗಿ ನಂತರ 1985-86ನೇ ಸಾಲಿನಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದರು. ಅವಾಗ ನಾನು JDSಅಲ್ಲಿ ಇದ್ದೆ, ಜನತಾ ಪಕ್ಷ. ಚಕ್ರದೊಳಗೆ ನೇಗ್ಲು ಅಂತ ರೈತನ ಗುರುತು. ಆ ಪಕ್ಷದ ಚಿನ್ನೆ ಅಡಿಯಲ್ಲಿ ನಾನು ಮಂಡಲ್ ಪಂಚಾಯತ್ ಮೆಂಬರ್ ಆಗಿ ಆಯ್ಕೆ ಆಗಿದ್ದೆ. ಅಲ್ಲಿ ಕೂಡ 5 ವರ್ಷ ಕೆಲಸ ಮಾಡಿದ್ವಿ. ನಂತರ ಕೃಷಿಕ ಸಮಾಜದ ಡೈರೆಕ್ಟರಾಗಿ 2 ಬಾರಿ 10 ವರ್ಷಗಳ ಕಾಲ ಹಿರಿಯೂರ ಕೃಷಿಕ ಸಮಾಜದ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೀನಿ. ತದನಂತರ 1998ರ ಸಂದರ್ಭದಲ್ಲಿ ನನ್ನನ್ನು ಈ ತಾಲೂಕು JDS ಅಧ್ಯಕ್ಷರನ್ನಾಗಿ ಯಶೋಧರ ಅವರು ನೇಮಕ ಮಾಡಿದರು. ಸತತವಾಗಿ 17 ವರ್ಷ ನಾನು ಈ ತಾಲೂಕಿನ ಜನತಾದಳದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಈ ಸಾರ್ವಜನಿಕ ಸೇವೆ ಮಾಡೋದೇ ಒಂದು ಗುರಿ ಅಂದ್ಕೊಂಡು, ಜೊತೆಗೆ ನಮ್ಮ ವ್ಯವಹಾರ ಮಾಡ್ಕೊಂಡು ಅದರಲ್ಲಿ ಬಂದಿರೋಂಥ ಹಣದಲ್ಲಿ ಸಾರ್ವಜನಿಕ ಸೇವೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸುಮಾರು 92ರಿಂದ ಈ ಬೋರ್ವೆಲ್ ಬಿಸ್ನೆಸ್ ಮಾಡೋದ್ರ ಮೂಲಕ SST ಕಾರ್ಪೊರೇಷನ್ನು, ಮೈನಾರಿಟಿ ಕಾರ್ಪೊರೇಷನ್ನು, ಕುಡಿಯೋ ನೀರಿಂದಿರ್ಬೋದು, ಜೊತೆಗೆ ರೈತರವು ಪ್ರೈವೇಟ್ ಪಾಯಿಂಟ್ಗಳು ಕೂಡ ಒಡೆದವರೇನೋ ಕೊಟ್ಟಾಗಿಸ್ಕೊಂಡು ಅವರಿಗೆಲ್ಲ ನೀರಾವರಿ ಸೌಲಭ್ಯ ಮಾಡಿಕೊಡೋದ್ರಲ್ಲಿ ನನ್ನ ಶ್ರಮ ಬಹಳಷ್ಟು ಇದೆ ಈ ತಾಲೂಕಲ್ಲಿ. ಹೀಗಾಗಿ ಈ ರೀತಿ ಪ್ರವೇಶಕ್ಕೆ ಬಂದೆ ನಾನು. ಪ್ರವೇಶ ಮಾಡಿದ್ದೆ. ಓಕೆ ಸರ್, ತಾವು ಹಿಂದೆ ಒಂದು ಮಾತು ಹೇಳಿದ್ರಿ, ನಾನು ಕೂಡ ಒಂದು ರೈತರ ಮಗ, ನಾನು ಒಂದು ರೈತರು ಅಂತ ಹೇಳಿದ್ರಿ. ಸೊ ತಾವು ಒಂದು ರೈತರಾಗಿ ಈಗ ರೈತರು ಪಡ್ತಾ ಇರುವಂತ ಒಂದು ಆ ಕಷ್ಟ ನೋವುಗಳ ಬಗ್ಗೆ, ಆತ್ಮಹತ್ಯೆಗಳ ಬಗ್ಗೆ, ಅವ್ರ ಸಂಸಾರ ರೋಡ್ ಬಂದಿದೆ, ಕಷ್ಟದಲ್ಲಿ ಕಣ್ಣೀರ್ ಆಗ್ತಾ ಇದ್ರೆ, ಅದ್ರ ಬಗ್ಗೆ ತಾವ ಅನಿಸಿಕೆ ಏನಿದೆ, ಏನ್ ಮಾಡಿದ್ರೆ ಅವ್ರಿಗೆ ಪಾಪ ಪರಿಹಾರ ಆಗುತ್ತೆ? ಈಗ ಸದ್ಯಕ್ಕೆ ಅವ್ರದ್ದು ಸಾಲ ಒಂದ್ ಸ್ವಲ್ಪ ಮನ್ನಾ ಮಾಡಿದ್ರೆ, ಒಂದ 50% ಇಲ್ಲ ಪೂರಾ ಸಣ್ಣ ಸಾಲಗಾರ ಒಂದ್ 25-50 ಸಾವಿರ ಇರೋಂತ ಬಡ ರೈತರದ್ದು ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡೋದು, ದೊಡ್ಡ ರೈತರು ಬಹಳಷ್ಟು ಹೆಚ್ಚಿಗೆ ಇದ್ರೆ ಒಂದು 1/4 ಅಥವಾ 3/4 ಭಾಗ ಫ್ರೀಯಾಗಿ ಪೂರಾ ಬಡ್ಡಿನಾದರೂ ಮನ್ನಾ ಮಾಡೋಂಥ ಕೆಲಸ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಕೈಗೆತ್ಕೊಂಡು ಮಾಡಿದರೆ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು ಸೂಕ್ತ ಅಂತ ಅನಿಸೋದಿಲ್ಲ. ಹಾಗಾಗಿ ಇಬ್ಬರು ಸೇರಿ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ರೈತರು ಏನೋ ಸ್ವಲ್ಪ ದಿವಸ ಜೀವಂತಾಗಿರ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ತಪ್ಪುತ್ತೇನೋ ಅಂತ ಅಭಿಪ್ರಾಯ. ಸತ್, ಅವ್ರ ನಮ್ಮ ರಾಜಕೀಯ ಕ್ಷೇತ್ರ ಬರೋದಕ್ಕೂ ಮುಂಚೆ ಬೇರೆ ಯಾವುದೋ ಸಂಘ ಸಂಸ್ಥೆ, ರೈತರು ಪರ ಹೋರಾಟ, ಯಾವ್ದೋ ಸಂಘ ಸಂಸ್ಥೆ ಮಾಡ್ಕೊಂಡು ರಾಜಕೀಯ ಬಂದ ಮೇಲೆ ಈ ಹೋರಾಟಗಳು ಅವೆಲ್ಲ ಮಾಡಿರೋದು. ನಾನು 83 ಅಂದ್ರೆ ತಮ್ಮ ಕಾಲೇಜಿನ ದಿನಗಳಲ್ಲಿ, ಎಜುಕೇಶನ್ ದಿನಗಳಲ್ಲಿ
ಇಲ್ಲ ಅವಾಗೆಲ್ಲ ಯೂನಿಯನ್ ಅವು ಇವು ಅಷ್ಟೇನೆ ಯೂನಿಯನ್ ಅವಾಗ ಹುಡುಗರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಯೂನಿಯನ್ಗೆ ಯೂನಿಯನ್ ಲೀಡರ್ ಮಾಡೋದು ಯೂನಿಯನ್ ಸೆಕ್ರೆಟರಿ ಮಾಡೋದು ಪ್ರೆಸಿಡೆಂಟ್ ಮಾಡೋದು ಅಂತ ಚುನಾವಣೆಗಳು ಮಾಡ್ಕೊಂಡು ಸ್ನೇಹಿತರನ್ನ ಮಾಡಿದ್ವಿ. ನಾನೇನು ಯಾವ್ದ್ರಲ್ಲೂ ಅದರಲ್ಲಿ ಭಾಗವಹಿಸಿರ್ಲಿಲ್ಲ, ಪಾರ್ಟಿಸಿಪೇಟ್ ಮಾಡಿ ಇಲ್ಲ. ಇತ್ತೀಚೆಗೆ ರಾಜಕೀಯಕ್ಕೆ ಬಂದ ನಂತರನೇ ಹೋರಾಟಗಳು ಇವನ್ನೆಲ್ಲ ಮಾಡ್ಕೊಂಡು ಬಂದಿರೋದು. ರೈತರ ಪರವಾಗಿ ಮಾಡಿದ್ವಿ, ಕಾರ್ಮಿಕರ ಪರವಾಗಿ ಮಾಡಿದ್ವಿ, ಈಗ ನೀರಿನ ಪರವಾಗಿ ಮಾಡಿದ್ವಿ, ರೈಲ್ ಪರವಾಗಿ ಮಾಡಿದ್ವಿ. ನಮ್ಮ ಅನುಕೂಲಕ್ಕೆ ನಮ್ಮ ತಾಲೂಕಿಗೆ ಅನುಕೂಲ ಆಗುತ್ತೆ ಎಂಬಂತ ದೃಷ್ಟಿಯಿಂದ ಏನೆಲ್ಲ ಹೋರಾಟಗಳಲ್ಲೂ ನಾವು ಕೂಡ ತೊಡಗಿಸ್ಕೊಂಡಿದ್ದೀರಾ. ಅಂದ್ರೆ ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ಏನಾಯ್ತು ಸರ್? ತಮ್ದು ಉದ್ದೇಶ ಏನಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಬಂದೆ ನಾನು. ಬಂದ ನಂತರ ಸಾರ್ವಜನಿಕ ಸೇವೆನಲ್ಲಿ ಎಲ್ಲರೂ ನಮಗೆ ಗೌರವ ಕೊಡ್ತಾ ಇದಾರೆ, ನಾವು ಗೌರವ ಕೊಡ್ಬೇಕು, ಅವ್ರಿಗೇನೋ ಸಹಾಯ ಮಾಡ್ಬೇಕು, ಬಡವರ ಸೇವೆಗೆ ನಿಲ್ಬೇಕು, ಅವ್ರಿಗೆ ದುನಿಯಾಗಿ ನಮ್ಮ ಕೈಲಾಗಂತ ಸಹಾಯ ಮಾಡ್ಬೇಕು ಹಾಗೆ ಅಂತ ಹೇಳಿ. ಅದ್ರ ಜೊತೆಗೆ 1994 ಡಿ ಮಂಜುನಾಥ್ ಅವರು ಮಂತ್ರಿ ಆಗಿದ್ರು, ನಾನು ಇಲ್ಲಿ ತಾಲೂಕು ಅಧ್ಯಕ್ಷ ಆಗಿದ್ದೆ. ಪಕ್ಷದಿಂದ ಗುರುತಿಸಿಕೊಂಡ್ರಿ ಸರ್? ನಾನು ಮೊದಲು JDS ಜನತಾ ಪಕ್ಷ, ಆಮೇಲೆ ಜನತಾ ದಳ. ಸೊ ಈಗ ತಾವು? ನಾನು ಇವಾಗ BJP ನಲ್ಲಿದ್ದೀನಿ. ಸೊ ಇದರಿಂದ ತಾವು ಎಕ್ಸ್ ಪ್ರೆಸಿಡೆಂಟ್ ಕೂಡ ಆಗಿದ್ರಿ. ಕ್ಷೇತ್ರದಲ್ಲಿ ಆಗಿದೆ. ಇಲ್ಲಿ ಬರೀ 6 ಜಿಲ್ಲಾ ಪಂಚಾಯತ್ ಮೆಂಬರ್ ಇಟ್ಕೊಂಡು 34 ಜನದಲ್ಲಿ ನಾನು ಅಧ್ಯಕ್ಷನೂ ಕೂಡ ಆಗಿದ್ದೆ. ನನ್ನ ವಿಶ್ವಾಸಕ್ಕೆ ಸ್ನೇಹಿತರು ಎಲ್ಲ ಬೇರೆ ಪಾರ್ಟಿಯರು, BJP ಇಂಡಿಪೆಂಡೆಂಟು, ಕಾಂಗ್ರೆಸ್ನವರು ಕೂಡ ಕೆಲವರು ಸ್ನೇಹಿತರೆಲ್ಲ ನನಗೆ ಆಶೀರ್ವಾದ ಮಾಡಿ ನನಗೂ ಒಂದು 9 ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅವ್ರಿಗೆಲ್ಲ ಬಹಳ ಧನ್ಯವಾದಗಳು. ಅವತ್ತೆಲ್ಲ ನನ್ನ ಗುರುತಿಸಿ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಯಾವುದೇ ಅನ್ಯಾಯ ಆಗದ ರೀತಿಯಲ್ಲಿ ಅವ್ರವ್ರ ಕ್ಷೇತ್ರಕ್ಕೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಜಿಲ್ಲೆನಲ್ಲಿ ಕೆಲಸ ಮಾಡಿದ್ದೀನಿ. ಇದಾದ ನಂತರ ಬದಲಾದ ರಾಜಕಾರಣಗಳಲ್ಲಿ ಇಲ್ಲಿ ಮೊದಲು ಮೀಸಲಾತಿ ಇತ್ತು ಅಸೆಂಬ್ಲಿ. ಮೀಸಲಾತಿ ಹೋದ ನಂತರ ನಾನು ಕೂಡ ಅವತ್ತು ಒಬ್ಬ ತಾಲೂಕಿನ MLA ಆಕಾಂಕ್ಷಿ ಇದ್ದೆ. ಅವತ್ತು ನನಗೆ ಟಿಕೆಟ್ ಕೊಡಲಿಲ್ಲ ದೇವೇಗೌಡರು ಮತ್ತು ಕುಮಾರಣ್ಣವರು. ನಮ್ಮ ಸ್ನೇಹಿತರಿಗೆ ಕೊಟ್ಟರು, ಯಶೋಧರ ಅಂತ ನಮ್ಮ ಸ್ನೇಹಿತರು ಆ ಪಕ್ಷದಲ್ಲೇ ಇದ್ವಿ, ಅವರಿಗೆ ಸಹಾಯ ಮಾಡಿದ್ವಿ, ಅವರೂ ಕೂಡ ಕಷ್ಟ ಬಿದ್ದು ಹೋರಾಟ ಮಾಡಿದ್ವಿ. ಅವತ್ತು ಆ ಪಕ್ಷದಲ್ಲಿ ಇದ್ದೆ ನಾನು. ಗೆಲ್ಯಕ್ಕಾಗಲಿಲ್ಲ, ಅವರು ಗೆಲ್ಯಕ್ಕಾಗಲಿಲ್ಲ. ಬೇರೆ ಯಾರೋ ಚಳ್ಳಕೆರೆಯಿಂದ ಸುಧಾಕರ್ ಅವ್ರು ಬಂದರು, ಅವರು ಕಾಂಗ್ರೆಸ್ ಇಂಡಿಪೆಂಡೆಂಟ್ ಆಗಿ ಗೆದ್ರು. ಓಕೆ, ತಮ್ಮ ರಾಜಕೀಯದ ದೃಷ್ಟಿಯಲ್ಲಿ ತಮ್ಮ ಗುರಿ ಏನಂತ ಇಟ್ಕೊಂಡ್ಬಂದ್ರಿ ಸರ್ ರಾಜಕೀಯದಲ್ಲಿ? ಏನು ಸಾಧಿಸಬೇಕು ಅನ್ನೋದು ಏನಿಲ್ಲ. ಈಗ ಸಾರ್ವಜನಿಕ ಜೀವನದಲ್ಲಿ ನಾವು ಏನಾದರೂ ಸಹಾಯ ಮಾಡೋಕ್ಕಾಗುತ್ತೆ, 10 ಜನಗಳ ಹತ್ರ ಗುರುತಿಸ್ಕೊಂಬಕ್ಕಾಗುತ್ತೆ ಅನ್ನೋಂಥ ಉದ್ದೇಶಕ್ಕೆ ಬಂದಿರೋದು. ಇದರಿಂದ ಜಾಸ್ತಿ ದುಡಿಮೆ ಮಾಡಬೇಕು, ಅದರಾಗೆ ಜೀವನ ಮಾಡಬೇಕು ಅಮ್ಮಂಥದ್ದಲ್ಲ. ನಮ್ಮಪ್ಪರ ಕಾಲದಿಂದಲೂ ನಾವು ಊಟಕ್ಕೆ ಬಟ್ಟಿಗೆಲ್ಲ ಬಹಳ ಚೆನ್ನಾಗಿದ್ವಿ. ಇನ್ನೂ 10 ಜನಕ್ಕೆ ಸಾಕಮ್ಮಂಗೆ ಅಥವಾ ಕೊಡಂಗೆ ದೇವ್ರು ಕೊಟ್ಟಿದ್ದಾನೆ. ಊಟಕ್ಕೂ ಬಟ್ಟಿಗೂ ಇನ್ನೂ 10 ಜನಕ್ಕೆ ಸಹಾಯ ಮಾಡಕ್ ನನಗೇನು ತೊಂದರೆ ಇಲ್ಲ. ತಮ್ಮ ಉದ್ದೇಶ ಏನಂದ್ರೆ ರಾಜಕೀಯದಲ್ಲಿ ಸಂಪಾದನೆ ಮಾಡಿ ಅಂತದಿಲ್ವೇ ಇಲ್ಲ, ಇವತ್ತು ಇಲ್ಲ ಮುಂದೇನು ಇಲ್ಲ. ನಮ್ಗೆ ನಮ್ಗೆ ಜೀವನಕ್ಕಂತೂ ದೇವರು ಮಾಡಿಕೊಟ್ಟಿದ್ದಾನೆ, ಅದರಲ್ಲಿ ತೃಪ್ತಿ ಇದೆ. ತೃಪ್ತಿ ಇದೆಯಾ ತಮ್ಮ ಕ್ಷೇತ್ರದಲ್ಲಿ? ಸೊ ತಾವು ಒಂದು ಅಧ್ಯಕ್ಷರಾಗಿದ್ದೀರಾ, ಸೊ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀರಾ, ಎಲ್ಲಾ ಸಂಘ ಸಂಸ್ಥೆಗಳಲ್ಲೂ ಕೂಡ ಪ್ರೆಸಿಡೆಂಟ್ ಕೂಡ ಹಾಕಿದ್ದೀರಾ. ಸೊ ಇಷ್ಟೆಲ್ಲ ರಾಜಕಾರಣದಲ್ಲಿ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳನ್ನ ತಾವು ಮಾಡಿದ್ದೀರಿ ಸರ್? ನಾವು ಮಾಡಿರೋದು ಎಸ್ ಸರ್, ನಾವು ರಾಜಕೀಯ ಕ್ಷೇತ್ರದಲ್ಲಿ ಎಂಟ್ರಿ ಆದ ನಂತರ ಎಸ್ ಸರ್, ಈಗ ನಮ್ಮ ಕಲ್ವಳ್ಳಿ ಭಾಗ ಅಂತ ನಮ್ಮ ಕ್ಷೇತ್ರ, ನನ್ನ ಜೋಗನಹಳ್ಳಿ ಕ್ಷೇತ್ರದಲ್ಲಿ ಅದನ್ನ ಕಲ್ವಳ್ಳಿ ಭಾಗ ಬಹಳ ಹಿಂದುಳಿದಂತ ಪ್ರದೇಶ. ಅಲ್ಲಿ ಯಾವುದೇ ಕೆರೆ ಕುಂಟಿಗಳು, ನೀರಾವರಿ ಸೌಲಭ್ಯ ಇಲ್ಲ, ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ರಸ್ತೆ ವ್ಯವಸ್ಥೆ ಇರಲಿಲ್ಲ, ತುಂಬಾ ಹಿಂದುಳಿದ ವರ್ಗ, ಬಹಳ ಹಿಂದುಳಿದಂತ ಪ್ರದೇಶ ಅಂದ್ರೆ ಇಡೀ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆನಲ್ಲಿ ನಮ್ಮ ಕ್ಷೇತ್ರನೇ ಏನು ಬಹಳ ಹಿಂದುಳಿದಿರಾ ಅಂತದ್ದು ಅಂತ ಅನ್ಸಂಗೆ ಇದ್ದಿದ್ದು. ಅಂದ್ರೆ ಎಲೆಕ್ಟ್ರಿಸಿಟಿನೂ ಕೂಡ ಒಂದು ಮನೆ ಬೆಳಕಾಕೆಂಬುವಷ್ಟು ಇರ್ಲಿಲ್ಲ, ಅವತ್ ಕರೆಂಟೂ ಇರ್ಲಿಲ್ಲ, ನಮ್ಮ ಊರುಗಳಿಗೆ ಕರೆಂಟೇ ಇರ್ಲಿಲ್ಲ ಆಗಿನ ದಿನಗಳಲ್ಲಿ. ನನ್ನೂರಿಗೆ ಬಂದಿರೋದು 85 ಕರೆಂಟ್ ಬಂದಿದ್ದು 85 ಅಲ್ಲೇ ನಾನು ಸೊಸೈಟಿ ಪ್ರೆಸಿಡೆಂಟ್ ಆದ ನಂತರ. ಅವಾಗ ಒಂದು ಫ್ಲೋರ್ ಮಿಲ್ಗೆ ಅರ್ಜಿ ಕೊಡಿಸಿ, ಒಂದ್ 4-5 ಪಂಪ್ ಸೆಟ್ಗಳಿಗೆ ಅರ್ಜಿ ಕೊಡಿಸಿ, ನಾನೇ ಓಡಾಡಿ ಅಲ್ಲಿಗಾನ ಕರೆಂಟ್ ತರಂಗ್ ಮಾಡ್ಕೊಂಡ್ವಿ. ನಮ್ಮ ಊರಿಗೆ, ನಮ್ಮ ಇದ್ದೂರಾಗೆ ಹುಟ್ಟಿದವರಿಗೆ ಬೆಳಕಿರ್ಲಿಲ್ಲ. ಅಂದ್ರೆ ರಸ್ತೆನೂ ಅಷ್ಟೇ ಹಾಳಾಗಿತ್ತು. ಇತ್ತೀಚಿನ ದಿನಗಳೆಲ್ಲ ನಮ್ಮ ಡಿ ಮಂಜುನಾಥ್ ಅವರು ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ರಸ್ತೆಗಳು, ಒಂದಿಷ್ಟು ಬಸ್ಗಳು
ಬಸ್ ಊರಿಗೆ ಹೋಗ ನಮ್ಮೂರ್ಗೆ ಬಂದೋಗಕ್ ಬಸ್ ಇರಲಿಲ್ಲ, ನಮ್ಮೂರ್ಗೆ ಎಂಡ್ ಕೊಡಕ್ಕೆ ಯಾರು ತಯಾರಿರ್ಲಿಲ್ಲ. ಹಿಂದುಳಿದ ಬಹಳ ಕುಗ್ರಾಮಗಳು, ನೀರಾವರಿ ಸೌಲಭ್ಯ ಇಲ್ಲ, ಬಸ್ಸಿನ ಸೌಲಭ್ಯ ಇಲ್ಲ, ಕರೆಂಟ್ ಇಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ ಏನು ಹೇಳಕ್ಕೆ ಆಗಲ್ಲ ಅದ್ರ ಬಗ್ಗೆ ಅಲ್ವಾ, ಅಷ್ಟು ಹಿಂದುಳಿದಿದೆ. ಅಂತ ಪ್ರದೇಶದಲ್ಲಿ ಹುಟ್ಟಿದಾರು ನಾವು, ಹಾಗಾಗಿ ಆ ಭಾಗಕ್ಕೆ ರಸ್ತೆ ಸೌಲಭ್ಯಗಳು ಮಾಡಿಸಿದ್ವಿ, ಶಾಲೆ ಸೌಲಭ್ಯಗಳು ಮಾಡಿದ್ವಿ. ಹೈಸ್ಕೂಲ್ ಇರಲ್ಲ, ಎಲ್ಲದ ಕೆರೆಗೊಂದು ಹೈಸ್ಕೂಲ್ ಮಂಜೂರು ಮಾಡಿಸ್ಕೊಟ್ವಿ, ಎಲ್ಲದ ಕೆರೆಗೊಂದು ಕಾಲೇಜ್ ಮಾಡಿಸ್ಕೊಟ್ವಿ. ದಿಂಡಾವರ ಹೈಸ್ಕೂಲ್ ಇರಲಿಲ್ಲ ನಮ್ಮ ಕ್ಷೇತ್ರದಲ್ಲಿ, ದಿಂಡಾವರ ಒಂದು ಹೈಸ್ಕೂಲ್ ಮಾಡಿಸಿವಿ. ಆಮೇಲೆ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಒಂದು ಸೆಂಟ್ರಲ್ ಸ್ಕೀಮ್ ಬಂತು, ಅಲ್ಲಿ ಕರಿಯಾಲ ಮತ್ತೆ ಪಿಲಾಜ್ನಹಳ್ಳಿ ಅಂತ ನನ್ನ ಸ್ವಂತ ಊರು, ಅವೆರಡು ಊರುಗಳಿಗೂ ಹೈಸ್ಕೂಲ್ಗಳು ಎರಡು ಹೈಸ್ಕೂಲ್ ಮಾಡಿಸ್ಕೊಟ್ವಿ. ಇಷ್ಟೆಲ್ಲ ಮಾಡಿದ್ವಿ. ಕುಡಿಯ ನೀರಿನ ಬಹಳ ತಾಪತ್ರ ಇದೆ. ಕುಡಿಯ ನೀರಿನ ಸಮಸ್ಯೆ ಯಾವ ರೀತಿ ಪರಿಹಾರ ಮಾಡಬೇಕು? ಬೋರ್ವೆಲ್ ಕೊರೆಸೋದು, ಬೋರ್ವೆಲ್ ಮುಖೇನ ನೀರು ಮಾಡೋದು, ಪಂಪ್ ಸೆಟ್ ಇದು ಏನು ಓವರ್ ಹೆಡ್ ಟ್ಯಾಂಕ್ ಮಾಡಿಸೋದು, ಅದರಲ್ಲಿ ನೀರು ಕುಡಿಯ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಒಂದು ಎರಡು ಹಳ್ಳುಗಳು ಬರ್ತಾ ಇದಾವೆ, ಆ ಹಳ್ಳಕ್ಕೆ ಅಡ್ಲಾಗಿ ಒಂದು ಮೂರ್ ನಾಲ್ಕು ಚೆಕ್ ಡ್ಯಾಮ್, ಆ ಚೆಕ್ ಡ್ಯಾಮ್ ಮಾಡಿದ್ರಿಂದ ನೀರು ಅಲ್ಲಿ ಸ್ಟಾಕ್ ಆಗೋದು, ಸ್ಟೋರೇಜ್ ಆಗಿ ದನ ಕರುಗಳು ಕುಡಿಯಕ್ಕೆ ನೀರಾಗೋದು. ಆ ಸೀಪೇಜ್ ಅಂಡರ್ ಗ್ರೌಂಡ್ ವಾಟರ್ ಲೆವೆಲ್ ಎಲ್ಲ ಸ್ವಲ್ಪ ಡೆವಲಪ್ ಆಯ್ತು, ಹಂಗಾಗಿ ಮಾಡ್ಕೊಂಡ್ವಿ. ಇತ್ತೀಚಿನ ಮಳೆ ದಿನಗಳು ಕಡಿಮೆ ಆಗಿ ಮಳೆನೆ ಬರಲಿಲ್ಲದೆ ಇರೋದ್ರಿಂದ ಆ ಚೆಕ್ ಡ್ಯಾಮ್ಗಳು ಕೂಡ ಒಣಗೋಗಂತ ಸ್ಥಿತಿ ಆಗಿದೆ. ಇವತ್ತು ಬರ ಪೀಡಿತ ಪ್ರದೇಶ ಆಗಿದೆ. ಸುಮಾರು ಒಂದು ವರ್ಷದಿಂದ ಮಳೆ ಇಲ್ಲ ಇಲ್ಲಿ, ಒಂದು ವರ್ಷ ಏನು ಮೂರು ವರ್ಷದಿಂದ ಇಲ್ಲ, ಒಂದು ವರ್ಷದ ಪೂರ ಇಲ್ಲ. ಕುಡಿಯೋ ನೀರಿಗೆ ಇವತ್ತೆಲ್ಲ ಬೋರ್ವೆಲ್ ಫೇಲ್ಯೂರ್ ಆಗ್ತಾ ಇದೆ. ಅದಕ್ಕೆ ನಮ್ಮ ಸರ್ಕಾರದವರು ಸುಮ್ಮನೆ ಇಲ್ಲ, ಒಂದು ಅಂತ ಬೋರ್ ಕೊರ್ಸೋದು, ದುಡ್ಡು ವ್ಯಯ ಆಗ್ತಾ ಇದೆ, ಆದ್ರೆ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ. ವ್ಯವಸ್ಥೆ ಸರಿ ಇದೆ ನನಗೆ. ಇಷ್ಟೆಲ್ಲ ಆಗಿದೆ. ಈಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದ್ಮೇಲೆ ತಾವು ಯಾವ್ಯಾವ ಗ್ರಾಂಟ್ಗಳನ್ನ ತಮ್ಮ ಕ್ಷೇತ್ರಕ್ಕೆ? ಸೊ BRGF ಅಲ್ಲಿ ಗ್ರಾಂಟ್ ತಂದ್ವಿ, BRG ಆಮೇಲೆ 12th ಫೈನಾನ್ಸ್, 13th ಫೈನಾನ್ಸ್ ಅವೆಲ್ಲ ಬರೋವು ನಮಗೆ. ಆಮೇಲೆ CM ಫಂಡ್ ಬರೋದು, CM ಫಂಡ್ ಮುಖ್ಯಮಂತ್ರಿಗಳ ಅನುದಾನ ಬರೋದು, ಆಮೇಲೆ ಸೆಂಟ್ರಲ್ದು ಅನುದಾನ ಬರೋದು, ಅವೆಲ್ಲದರಲ್ಲೂ ಕೂಡ ಅದು ಏನಂತ ಹೇಳ್ಕೊಂಬೋಷ್ಟು ಇರಲಿಲ್ಲ. ಬರೋದು ಒಂದು 10-20 ಲಕ್ಷ ಒಂದೊಂದು ಬಂದರೆ ಅದು ಅಲ್ಲೆಲ್ಲ ಒಂದು 2-3 ರೋಡ್ ಮಾಡಿಸಿದ್ರೆ ಭಾಳ ಕುಗ್ರಾಮಗಳು ನಮವೆಲ್ಲ, ರೋಡ್ ಓಡಾಡೋ ರೋಡ್ಗಳೇ ಇರ್ತಿರಲಿಲ್ಲ, ಅವನ್ನೆಲ್ಲ ಸರ್ವ್ ಮಾಡಿಸೋದಕ್ಕೆ ಅದಕ್ಕೆ ಸಾಕಾಗೋದು. ಆಮೇಲೆ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಸರ್ಕಾರ ನನ್ನ ವಿರುದ್ಧವಾಗಿತ್ತು, ಮಂತ್ರಿಗಳು ಇರ್ತಿರಲಿಲ್ಲ, MLAಗಳು ಇರ್ತಿರಲಿಲ್ಲ, ಅವರೆಲ್ಲ ಸೇರಿ ಮಾಡಿದರೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಈಗ ನಾನು ಯಾವುದೋ ಒಂದು ಮಾಡಬೇಕು ಅಂದರೆ ನಮ್ಮ MLAನೂ ಒಂದು ಗ್ರಾಂಟ್ ಹಾಕಿ ಕೊಡ್ಬೋದು, ಆದರೆ MLA ಇಲ್ದಾಗ ಏನು ಮಾಡೋದು, ನಮಗೆ ಬಂದಿರೋದ್ರಾಗೆ ಏನೋ ಕೊಡ್ಬೇಕು, ಅದು ಭಾಳ ಕಡಿಮೆ. 40-45 ಹಳ್ಳಿ ಬರ್ತವೆ, 32,000 ಮತದಾರರಿದ್ರು, ಅವ್ರು ಕೂಡ ಫಂಡ್ಸ್ ಜಿಲ್ಲಾ ಪಂಚಾಯತಿಗೆ ಸಾಕಾಗ್ತದೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಂತ ಹೇಳಕ್ಕಾಗದ ಅಷ್ಟೇನೆ, ಯಾವ್ದಾನು ಊರಿಗೆ ಹೋಗಿ ಒಂದು ಗುಡ್ಲು ಸುಟ್ಟೈತೆ, ಒಂದೇನು ರೋಡ್ ತಕ್ಷಣ ಮಾಡಿಸ್ಬೇಕು ಅಂದ್ರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಆದಂತ ಅನುದಾನ ಇರಲಿಲ್ಲ. 1 ಲಕ್ಷ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಕೊಟ್ರೆ ಅವ್ರ ಖರ್ಚಿಗೂ ಆಗೋದಿಲ್ಲ ಅದು ಒಂದು ವರ್ಷಕ್ಕೆ, ಹೌದಲ್ವ? ಅವಾಗ ಜಗದೀಶ್ ಶೆಟ್ಟರ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ರು, ಬಂದರಿದ್ರು. ಬಂದಾಗ ನಾನು ಅದನ್ನ ಪ್ರಸ್ತಾಪ ಮಾಡಿದೆ, ಏನ್ ಸರ್ ನೀವು ಮಂತ್ರಿಗಳು ಬರ್ತೀರಾ, ಇನ್ನೊಂದು ಬರ್ತೀರಾ, ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, 6 ತಾಲೂಕಿಗೆ ಓಡಾಡ್ತೀವಿ, ಎಲ್ಲನೂ ಒಂದು ಗುಡ್ಲು ಸುಟ್ಟೈತೆ ಅಂದ್ರೆ ಅವ್ರಿಗೇನು ಸಹಾಯ ಮಾಡಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಚರಂಡಿ ಎಲ್ಲ ಕೊಚ್ಚೆ ಬೆಳೆದೈತೆ ನೋಡಿ ಸ್ವಾಮಿ, ಹೆಂಗಿರೋದು ಅಂತ ಯಾರೋ ರೈತರು ಸಾರ್ವಜನಿಕರು ಹೇಳಿದ್ರೆ ಅದೊಂದು ಮುಗ್ಸಕ್ಕೂ ಆಗಲ್ಲ ನಮಗೆ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ನನಗೊಂದು ಕಾರು, ನನಗೊಬ್ಬ PA ಸರ್ ಬೇಕು, ಮಿನಿಮಮ್ ಒಂದು 2 ಕೋಟಿನಾದ್ರೂ ಅಧ್ಯಕ್ಷ ಅನುದಾನ ಅಂತ ನೀವು ಕೊಡ್ರಿ, ಅವಾಗ ಏನೋ ಮಾಡಕ್ ಆಗುತ್ತೆ ಸರ್ ಅಂತ ನಾನು ಮನವಿ ಮಾಡಿದೆ. ಆ ಸಂದರ್ಭದಲ್ಲಿ ಇಲ್ಲ ಅಧ್ಯಕ್ಷ ನೀವು ಹೇಳೋದು ಸರಿ ಇದೆ, ನೆಕ್ಸ್ಟ್ ಬಜೆಟ್ ಅಲ್ಲಿ ನಾನು ಅದನ್ನ ಮಾಡಿ ಕೊಡ್ತೀನಿ ಅಂತ ಅಂದ್ರು. ಮತ್ತೆ ಮಾಡಿದ್ರು, 1 ಕೋಟಿ ಏನೋ ಮಾಡಿದ್ರು, 1 ಕೋಟಿ ಮಾಡಿದ್ರು. ನೆಕ್ಸ್ಟ್ ಬಂದ ಅಧ್ಯಕ್ಷರಿಗೆ ಅನುಕೂಲ ಆಯ್ತು ಅದು. ಅನುಕೂಲ ಆಯ್ತು ಯಾರಿಗೂ ಅಷ್ಟಾದ್ರೂ ಮಾಡಿರಲ್ಲ ಮತ್ತೆ ಒಂದಿದಾಯ್ತು. ಈಗ ಎಲ್ಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಎಲ್ಲ ಸಚಿವ ಸ್ಥಾನಮಾನಗಳು ಅಷ್ಟೇ ಗ್ರ್ಯಾಂಟು, ಅದೇ ಹೇಳಿದ್ರು ಅಷ್ಟು ಗ್ರ್ಯಾಂಟ್ರು ಅವ್ರಿಗೆ ಕೊಡ್ಬೇಕು, ಅವರಿಂದ ಕೆಲಸ ತಗೊಳ್ಬೇಕು. ಅವ್ರಿಗೆ ಸಚಿವ ಸ್ಥಾನಮಾನ ಕೊಟ್ಟು ಅವ್ರಿಗೆ 20 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಮೇಂಟೆನೆನ್ಸ್ಗೆ ಅದಕ್ಕೆಲ್ಲ ಕೊಟ್ಟಿದ್ದೀರ ಈಗಿನ ಸರ್ಕಾರ. ಆದರೆ ಅಧ್ಯಕ್ಷರ ಅನುದಾನ ಅಂತ ಒಂದು 5 ಕೋಟಿ ಕೊಡ್ಬೇಕು, ಅವರಿಂದ ಕೆಲಸ ತಗೊಳ್ಬೇಕು, ಕೆಲಸ ತಗೋಬೇಕು. ಇವ್ರು ಹೇಳಕ್ ಮಾತ್ರ ನಾ ಸ್ಟೇಟ್ ಮಿನಿಸ್ಟರ್ ಕೇಟ್ರು ಕೊಟ್ಟಿದ್ದೀನಿ, ಕ್ಯಾಬಿನೆಟ್ ಮಿನಿಸ್ಟರ್ ಕೇಟ್ರು ಕೊಟ್ಟಿದ್ರೆ ಅಂದ್ರೆ ಅವ್ರಿಗೆ ಕೆಲಸ ಮಾಡಕ್ಕೆ ಏನು ದುಡ್ಡಿಲ್ಲ, ಬರೀ ಸ್ಥಾನ ಕೊಟ್ಟರೆ ಪ್ರಯೋಜನ ಇಲ್ಲ. ಏನು ಆತರ ಸರ್ಕಾರನು ಕೂಡ ಕೆಲವು ಇವನ ತಪ್ಪುಗಳನ್ನ ಅನುಸರಿಸಿ ಅದನ್ನ ಸರಿಪಡಿಸ್ಬೇಕು, ಸರಿಪಡಿಸೋಂಥ ಕೆಲಸ ಮಾಡಬೇಕು. ಅದಾದ ನಂತರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಮೇಲೆ ನನಗೆ
ಬೇರೆ ಕಡೆಗೆ ಆಡಕ್ಕೆ ಎಲೆಕ್ಷನ್ ಆಡೋದಕ್ಕೆ ಅವಕಾಶ ಆಗಲಿಲ್ಲ. ಜನರಲ್ ಲೇಡಿ ಬಂದವು, ಕ್ಯಾಟಗರಿ ಚೇಂಜ್ ಆದವು. ಅವಾಗ ನಮ್ಮ ಶ್ರೀಮತಿ ಅವ್ರನ್ನ ವಿವಿಪುರ ಕ್ಷೇತ್ರಕ್ಕೆ ನಿಲ್ಲಿಸ್ತೆ, ವಿವಿಪುರ ಕ್ಷೇತ್ರ ಕ್ಷೇತ್ರ ಬದಲಾಯಿತು. ಅವಾಗ ಅಲ್ಲಿನೂ ಕೂಡ ಜೆ ಡಿ ಎಸ್ ಎಲ್ಲಿಂದಲೇ ನಿಂತು ಅಲ್ಲೂ ತಿರುಗ ಮತ್ತೆ ಐಎಮ್ ಎರಡು ಮುಕ್ಕಾಲು ಸಾವಿರ ಲೀಡಲ್ಲಿ ಗೆದ್ದಲಲ್ಲಿ ಎರಡು ಮುಕ್ಕಾಲು ಸಾವಿರ ನಾನು ಗೆದ್ದಿದ್ದು ನಾಲ್ಕೂವರೆ ಸಾವಿರ ಲೀಡ್, 4,300 ಲೀಡ್ ಜಿಲ್ಲೆನೆಲ್ಲ ಎಷ್ಟು ಲೀಡ್ ಇತ್ತು ನಂದು. ಐಎಮ್ 2,750 ಲೀಡ್ ಅಲ್ಲಿ ಅವತ್ತು ಮೆಜಾರಿಟಿ ಆಗಲಿಲ್ಲ, ಕಾಂಗ್ರೆಸ್ ಮತ್ತೆ ನಾವು ಹೊಂದ್ಕೊಂಡು ಒಬ್ರಿಗೆ ಉಪಾಧ್ಯಕ್ಷರು ಒಬ್ರಿಗೆ ಅಧ್ಯಕ್ಷರು ಅಂತ ಒಪ್ಪಂದ ಮಾಡ್ಕೊಂಡ್ರು. ಅವಾಗ ಲೇಡಿ ಕ್ಯಾಂಡಿಡೇಟ್ ಯಾರು ಇರಲಿಲ್ಲ ನಮ್ಮ ಪಾರ್ಟಿನಲ್ಲಿ. ತಿರ್ಗಿ ನಮ್ಮ ಮನೆಯವ್ರನ್ನೇ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನ್ ಮಾಡಿದ್ರು. ಐಎಮ್ ಒಂದು ವರ್ಷ ಕೆಲಸ ಮಾಡಿದ್ರು, ಅದರಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿವಿ. ಈಗ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿ ಮತ್ತೆ ಐಎಮ್ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಗಿ ಮತ್ತೆ ತಾಲೂಕ್ನ 17 ವರ್ಷದ ನನ್ನ ಅಧ್ಯಕ್ಷರಾಗಿ ಜೆ ಡಿ ಎಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಲ್ಲ, ಹಾಗಾಗಿ ಇಡೀ ತಾಲೂಕಿನ ತುಂಬ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಮನೆ ಮನೆಯೂ ಗೊತ್ತು, ಎಲ್ಲ ಊರು ಗೊತ್ತು, ಎಲ್ಲ ಲೀಡ್ರುಗಳು ಗೊತ್ತು, ಎಲ್ಲ ಸಾಮಾನ್ಯ ಜನನು ಗೊತ್ತು, ಗೊತ್ತಿದೆ, ಗುರುತಿಸ್ತಾರೆ. ಈ ಒಂದೆಲ್ಲ ಇಟ್ಕೊಂಡು ನಾನೇನು ಮಾಡಿದೆ, ಅವಾಗ ಟಿಕೆಟ್ ಕೇಳಿದೆ ಎಮ್ ಎಲ್ ಎಗೆ. ಅವಾಗ ಗೌಡರು ಎರಡನೇ ಬಾರಿಗೂ ಕೂಡ ನನಗೆ ಕೊಡಲಿಲ್ಲ. ಸರಿ, ಅಲ್ಲಿಂದ ಎ ಕೃಷ್ಣಪ್ಪ ಅವ್ರನ್ನ ಬೆಂಗಳೂರಿಂದ ಕರ್ಕೊಂಡು ಕಾಂಗ್ರೆಸ್ನಿಂದ ಸೇರಿಸಿ ಅವ್ರಿಗೆ ಟಿಕೆಟ್ ಕೊಟ್ಟರು. ಅದು ನಮ್ಗೆ ಬೇಸರ ಆಯಿತು. ಲೋಕಲಾಗಿ 30 ವರ್ಷ ನಾವು ಪಕ್ಷಕ್ಕೆ ಅಂತ ದುಡಿದ್ರು ಕೂಡ ಹೌದು, ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ವಿ, ನಾನು 17 ವರ್ಷ ಪಕ್ಷದಾಗೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, 20 ವರ್ಷದಿಂದ ಬೋರ್ವೆಲ್ ಕಾಂಟ್ರಾಕ್ಟ್ ಇದ್ದೀನಿ, ಬೋರ್ವೆಲ್ ಇದ್ದವ್ರಿಗೆ ಇಲ್ದವ್ರಿಗೆಲ್ಲ ಸಾಲ ಕೊಟ್ಟವ್ರಿಗೆ ಸಾಲ ಕೊಡದವ್ರಿಗೆ ಎಲ್ಲ ಹೊಡೆದು ನೀರಾವರಿ ಸೌಲಭ್ಯ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮನ್ನು ಇವ್ರು ಕೈ ಬಿಟ್ರು, ಅದರಲ್ಲೂ ಗುರುತಿಸ್ಲಿಲ್ಲ. ನಾವು ನಮ್ಮರು ನಮ್ಮ ಸಮಾಜದ ಒಬ್ರು ಮುಖಂಡರು ಇದ್ದಾರೆ, ಪ್ರಧಾನ ಮಂತ್ರಿ ಇದ್ದಾರೆ, ನಮ್ಮ ಜಾತಿಯರು ಜೊತೆ ನಮ್ಮ ಪಕ್ಷದವರು ಅಂತ ಬಹಳ ವಿಶ್ವಾಸ ಇಟ್ಕೊಂಡು ಅವ್ರ ಜೊತೆಗೆ 30 ವರ್ಷ ಕೆಲಸ ಮಾಡಿದ್ವಿ. ಮಂಜುನಾಥ್ ಸಾಹೇಬ್ರನ್ನ ಗೆಲ್ಲಿಸ್ಬೇಕಾದ್ರೆ ಎರಡೆರಡು ಸಾರಿ ಗೆಲ್ಲಿಸಿದ್ವಿ, ನಮ್ಮ ಅಧ್ಯಕ್ಷ ಆಗಿದ್ದಾಗ ಎರಡು ಬಾರಿ ಗೆದ್ದಿದ್ದಾರೆ, ಒಂದು ಸಾರಿ ಸೋತಿದ್ದಾರೆ. ಸೋಲು ಗೆಲುವು ಎಲ್ಲದಕ್ಕೂ ಉಪಯೋಗ ನಾವು ಹೌದಲ್ವಾ. ಅದೇ ರೀತಿ ನಾವು ಇಷ್ಟೊಂದು ಕಷ್ಟ ಬಿದ್ದು ಮಾಡಿದ್ರು ಕೂಡ ಇವ್ರು ಹೊರಗಡೆಯಿಂದ ಕ್ಯಾಂಡಿಡೇಟ್ನ ತಂದು ಹಾಕ್ತಾರೆ ಅಂದ್ರೆ ನಮ್ಗೇನು ಕೆಲಸ ಇಲ್ಲಿ? ಇಲ್ಲಿ 35-40 ಸಾವಿರ ಒಕ್ಕಲಿಗರು ಮತದುಗಳಿದಾವೆ, ನಾವು ಕೂಡ ಒಕ್ಕಲಿಗರ ಜನಾಂಗದಲ್ಲಿ ಹುಟ್ಟಿ ಇಷ್ಟೊಂದೆಲ್ಲ ಕೆಲಸ ಮಾಡಿ ನಮಗೆ ಕೊಡಲಿಲ್ಲ ಅಂತ ಬೇಸರ ಆಯಿತು. ಅವಾಗ ನಾನು ಹೊರಗಡೆ ಬಂದೆ. ಶ್ರೀರಾಮುಲು ಬಂದರು ಒಂದು 3 ಸಾರಿ ನನ್ನ ಮನೆಗೆ ಬಂದು ನಮ್ಮ ತೋಟಕ್ಕೆ ಬಂದು, ನೀನು ಎಲೆಕ್ಷನ್ ಆಡಪ್ಪ, ನಾವೆಲ್ಲ ನಿನ್ಗೆ ಸಪೋರ್ಟ್ ಆಗಿರ್ತೀನಿ, ನಮ್ಮ ಪಕ್ಷಕ್ಕೆ ಬಾ ಅಂತ ಕರೆದ್ರು. ಅವ್ರ ಜೊತೆಗೆ ಹೋದೆ ಬಿಜೆಪಿ ಸೇರ್ಪಡೆ. ಅದಕ್ಕೆ ಮುಂಚೆ ಬಿಜೆಪಿಗಿಂತ ಮುಂಚೆ ಬಿಎಸ್ಆರ್ ಶ್ರೀರಾಮುಲು ಅವ್ರ ಜೊತೆಗೆ ಹೋದೆ. ಅವರು ನನಗೆ ಟಿಕೆಟ್ ಕೊಟ್ಟರು, ಇಲ್ಲಿ 6,965 ಓಟ್ ತಗೊಂಡೆ. ಹಂಗಾಗಿ ಅದು ಹೊಸ ಪಕ್ಷ, ಇನ್ನು ಸಂಘಟನೆ ಆಗಿರ್ಲಿಲ್ಲ. ಅವಾಗ ತಾನೆ ನಾನು ಹೊರಗೆ ಬಂದೆ. ಇಷ್ಟೆಲ್ಲ ಆಗಿ ಅದರಲ್ಲಿ 6,965 ಓಟ್ ನಾನು ತಗೊಂಡೆ. ಕೃಷ್ಣಪ್ಪ 70,000 ಚಿಲ್ಲರ ತಗೊಂಡ್ರು, ಸುಧಾಕರ್ 71,000 ತಗೊಂಡ್ರು, 1,200 ಓಟಲ್ಲಿ ಅವ್ರು ಸೋತರು. ಇಷ್ಟ ಆಯ್ತು. ಎರಡನೇ ಬಾರಿ ಬಂದು ಸುಧಾಕರ್ ಗೆದ್ದರು, ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ನಾವು ಸೋತ್ವಿ. ಸೋತಾದ್ಮೇಲೆ ಬಿಜೆಪಿ ಕೆಜೆಪಿ ಎಲ್ಲ ಒಂದಾದ್ವು, BSR ಎಲ್ಲ ಶ್ರೀರಾಮುಲು ಕೂಡ ಬಿಜೆಪಿಗೆ ಸೇರ್ಕೊಂಡ್ರು. ನಂತರ ನಾವು ಕೂಡ ಪಾರ್ಲಿಮೆಂಟ್ ಎಲೆಕ್ಷನ್ಗಿಂತ ಮುಂಚೆ, ಈಗ 3 ವರ್ಷದ ಹಿಂಚೆನೆ 4 ವರ್ಷ ಆಯ್ತು, ಇನ್ನೇನು ಫೆಬ್ರವರಿ ಬಂದರೆ 4 ವರ್ಷ ಆಗುತ್ತೆ, ಅವಾಗಲೇ ಸೇರ್ಕೊಂಡು ಬಿಜೆಪಿ ನನ್ನನ್ನು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಮಾಡಿದ್ದಾರೆ. ಇಲ್ಲಿ ಹಿರಿಯೂರು ತಾಲೂಕಿನ ರಾಜಕಾರಣದ ಬಗ್ಗೆ ಲೋಕಲ್ಲಾಗೆ ನಾನು ಒಬ್ಬ ಆಸ್ಪಿರೆಂಟ್ ಇದ್ದೀನಿ, ಆಕಾಂಕ್ಷಿ. ಪಕ್ಷದಲ್ಲಿ ಟಿಕೆಟ್ ಕೊಟ್ಟು ಆಡಕ್ಕೆ ಅವಕಾಶ ಮಾಡಿಕೊಟ್ರೆ ನಾನು ಕೂಡ ಇಲ್ಲಿ ಸೇವೆ ಮಾಡಿದ್ದೀನಿ, ನನಗೆ ಗುರುತಿಸೋ ಜನ ಇದ್ದಾರೆ. ಎಲ್ಲೆಲ್ಲ ಹೊರಗಡೆಯಿಂದ ಬಂದು ಮಾಡೋದಕ್ಕಿಂತ ಇಲ್ಲಿ ಲೋಕಲ್ಗಳಿಗೆ ಲೋಕಲ್ ಬೇಕು ಅಂತ ಇವತ್ತು ಇಡೀ ತಾಲೂಕು ಗುರುತಿಸ್ತಾ ಇದೆ. ಯಾರನ್ನು ಒಳ್ಳೆ ಕ್ಯಾಂಡಿಡೇಟ್ ಬೇಕು ನಮಗೆ ಅಂತ ಎಲ್ಲರ ಮನಸ್ಸಿನಲ್ಲೂ ಇದೆ. ಪಕ್ಷಾತೀತವಾಗಿ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ರೆ ಲೋಕಲ್ಗಳಿಗೆ ಅವಕಾಶ ಹೆಚ್ಚಿಗೆ ಇದೆ. ಹಾಗಾಗಿ ನನಗೆ ಅವಕಾಶ ಮಾಡಿಕೊಟ್ರೆ ಮುಂದಿನ ಸಾರಿ ಕೂಡ ಪ್ರಯತ್ನ ಮಾಡೋದ್ರಲ್ಲಿ ಇದ್ದೀನಿ. ಸರ್, ತಮ್ಮ ಒಂದು ಆ ಒಂದು ಪೀರಿಯಡ್ ಅಲ್ಲಿ ಇದ್ದಂತ ರಾಜಕೀಯ ಈಗಿರುವಂತ ರಾಜಕೀಯದ ಬಗ್ಗೆ ತಮ್ಗೆ ಏನ್ ಡಿಫ್ರೆನ್ಸ್ ಅನ್ಸಲ್ಲ? ವರ್ಷ ಆಗಿದೆ ಸ್ವಲ್ಪ. ಈಗ ಯಾರು ಭ್ರಷ್ಟರು ಇದ್ರಾಗೆ ಯಾರು ಒಳ್ಳೆಯವರು ಅಂತ ಹೇಳಲಾರ್ದಂತ ಸ್ಥಿತಿ ಆಗಿದೆ. ನಿಯತ್ತಾಗಿರೋರಿಗೆ
ನಿಷ್ಠಾವಂತರಿಗೆ ಕಾಲ ಇಲ್ಲ, ದುಡ್ಡು ಖರ್ಚು ಮಾಡೋರಿಗೆ ಯಾವ್ದನ ಯಾವಂತ ಮನೇನ ಒಡಿಲಿ ದುಡ್ಡು ತಂದು ಕೊಟ್ರೆ ಅವ್ರಿಗೆ ಓಟ್ ಹಾಕಂತ ಚೆನ್ನಾಗಿದ್ದಾರೆ. ಎಂ ಎಲ್ ಎಗಳು ಹಂಗೆ ಆಗಿದ್ದಾರೆ, ಮತದಾರರು ಮತದಾರರು ಕಲ್ಸಿದ್ರು ಇಲ್ಲ ಎಂ ಎಲ್ ಎ ಕಲ್ಸಿದ್ರೆ ಗೊತ್ತಿಲ್ಲ. ನಮ್ಮ ತಾಲೂಕಿನಲ್ಲಿ ದುಡ್ಡಿನ ಇದೇ ಇರ್ಲಿಲ್ಲ. ಸುಧಾಕರ್ ಅವ್ರು ಬಂದ ಮೇಲೆ ದುಡ್ಡಿನ ಇದು ಹಿರಿಯರು ತುಂಬಾ ಆಡಾಡಿ ಪ್ರತಿ ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಒಂದು ಎ ಪಿ ಎಂ ಸಿ ಎಲೆಕ್ಷನ್ ಅಂದ್ರು ದುಡ್ಡು, ಗ್ರಾಮ ಪಂಚಾಯತಿ ಎಲೆಕ್ಷನ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಎಂ ಎಲ್ ಎ, ಎಂ ಪಿ, ಎಲ್ಲದಕ್ಕೂ ದುಡ್ಡೇ ಮಾನದಂಡ ಆಗೋಗ್ಬಿಟ್ಟಿದೆ. ಅಂದ್ರೆ ಜನಗಳು ಆ ವ್ಯಕ್ತಿ ಬಗ್ಗೆ ನೋಡ್ತಾ ಇಲ್ಲ, ಮಾಡಿರೋ ಕೆಲಸದ ಬಗ್ಗೆ ನೋಡ್ತಾ ಇಲ್ಲ, ದುಡ್ಡನ್ನು ನೋಡ್ತಾ ಇದ್ದಾರೆ. ದುಡ್ಡು ನೋಡ್ತಾ ಇದ್ದಾರೆ, ಇದೆಲ್ಲಿ ಬಂದ್ ಮುಟ್ಟುತ್ತ ಗೊತ್ತಿಲ್ಲ. ಈಗ ಮೋದಿ ಅವ್ರು ಮಾಡಿರೋದ್ರಿಂದ ಏನಾಗಿ ನಡೀತಾ ಇರುವಂತ ರಾಜಕೀಯದಲ್ಲಿ ಸರ್ಕಾರ ನಡೀತಾ ಇರುವಂತ ಒಂದು ಭ್ರಷ್ಟಾಚಾರದ ಬಗ್ಗೆ ತಾಂಡು ಮಾಡ್ತಾ ಇದೆ. ಎಲ್ಲಿ ನೋಡು ಭ್ರಷ್ಟಾಚಾರ ಭ್ರಷ್ಟಾಚಾರ, ಅದ್ರ ಬಗ್ಗೆ ತಮ್ಗೆ ಏನ್ ಅನ್ಸಿಕೆ ಇದೆ? ಬಿಗಿ ಇಲ್ಲ ಇದು. ಯಾಕೆ ಅಂದ್ರೆ ಮನೆ ಯಜಮಾನ ಒಬ್ಬ ಮೊದಲು ಬಿಗಿಯಾಗಿದ್ರೆ ಅವನ ಹತ್ರ ಕೆಲ್ಸಕ್ಕೆ ಇರೋ ಆಳುಗಳಿರ್ಬೋದು, ಮಕ್ಕಳಿರ್ಬೋದು, ಹೆಂಡ್ತಿರ್ಬೋದು, ಎಲ್ಲರೂ ಬಂದೋಬಸ್ತಾಗಿ ಇರ್ತಾರೆ. ಎಲ್ಲಾರು ಭ್ರಷ್ಟರೇ ಆದಾಗ ಅವ್ರು ಅದಕ್ಕಿಂತ ಈಗ ಯಾವನ ಒಬ್ಬ ನಿಂತ್ಕೊಂಡು ಉಚ್ಚ ಹೋಯ್ತಾನೆ ಅಂದ್ರೆ ದೊಡ್ಡನಾದನು ನಡ್ಕೊಂಡು ಹೋಗ್ತಲ್ಲ ಒಯ್ಕೊಂಡು ಹೋಗ್ತೀನಿ ಅಂತ ನಿನ್ನೊಬ್ಬ. ಅವ್ನ್ ಹೇಳಕ್ ಏನ್ ನೈತಿಕತೆ ಏನಿರುತ್ತೆ? ನಾನ್ ಕರೆಕ್ಟ್ ಆಗಿದ್ರೆ, ನಾನ್ ಕರೆಕ್ಟ್ ಆಗಿದ್ರೆ ಇನ್ನೊಬ್ಬ ಕರೆಕ್ಟ್ ಆಗಿರೋ ಅಂತ ಹೇಳ್ಬೋದು. ನಾನೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಇನ್ನೊಬ್ಬ ನೀ ಕರೆಕ್ಟ್ ಆಗಿರೋ ಅಂತ ಹೇಳಕ್ ನನ್ಗೆ ಏನ್ ನೈತಿಕತೆ? ಪರಿಹಾರ ಏನಿಲ್ಲ, ಕಾಲನೇ ನಿರ್ಧಾರ ಮಾಡ್ಬೇಕು, ನಿರ್ಧಾರ ಮಾಡ್ಬೇಕು. ಒಳ್ಳೆಯವರು ಇದ್ದಾರೆ ಹಂಗಂತ ಹೇಳ್ಬಿಟ್ಟು ಎಲ್ಲಾ ಕೆಟ್ಟರ ಇದಾರೆ ಅಂತ ಏನು ಇಲ್ಲ, ಇದಾರೆ ಒಳ್ಳೆಯವರು ಇದಾರೆ. ರಾಜಕಾರಣಿಗಳೇ ಸಿಗ್ತಾರೆ, ಅಧಿಕವಾಗಿ ಅಧಿಕಾರಿಗಳು, ಎಲ್ಲಾರ ಅಧಿಕಾರಿಗಳು ಯಾವನೇ ಬಂದ್ರು ಎಲ್ಲ ದುಡ್ಡು ಕೊಟ್ಟು ಬರ್ಬೇಕು ಅಂತಾರೆ. ಇಲ್ಲಿ ವಸೂಲಿಗೆ ನಿಂತ್ಕೊಂಡು ಮಳದಂದೆ ಏನ್ ನಿರಂತರವಾಗಿ ಹಗಲು ರಾತ್ರಿ ಅಂದಂಗ ಮಳದಂದೆ ನಡೀತಾ ಅಧಿಕಾರಿಗಳು ಕೇಳಿದ್ರೆ ಏ ನಾವೆಲ್ಲ ಕೋಟೆ ಬಂದಿದೀವಿ ಅಂತಾರಂತೆ. ಅದು ನೇರವಾಗಿ ಹೇಳ್ತಾರೆ, ಇಷ್ಟು ಖರ್ಚು ಮಾಡಿದೀನಿ, ಅಷ್ಟು ಖರ್ಚು ಮಾಡಿದೀನಿ ಅಂತ ಹೇಳ್ತಾರೆ. ನಾನು ಇಷ್ಟು ಕೆಲಸ ಮಾಡಿದೀನಿ ಅಂತ ಹೇಳಲ್ಲ, ಇಷ್ಟು ಖರ್ಚು ಮಾಡಿದೀನಿ. ಕೆಲಸದ ಬಗ್ಗೆ ಕೇಳಿದ್ರೆ ಏನು ಇರಲ್ಲ. ಈ ರೀತಿ ರಾಜಕಾರಣಿ ನಡೀತಾ ಇದೆ ಪ್ರೆಸೆಂಟ್. ಸೋ ತಮ್ಮ ಗುರಿ ಏನಿದೆ ಸರ್ ಮುಂದಕ್ಕೆ? ಏನಿಲ್ಲ ಸರ್, ಎಲ್ಲದಕ್ಕೂ ಒಂದು ಒಳ್ಳೇದಾಗುತ್ತೆ, ಒಳ್ಳೆ ದಿನಗಳು ಬರ್ತವೆ ಅಂತ ನಾನು ನಿರೀಕ್ಷೆನಲ್ಲಿದ್ದೀನಿ. ಕೊನೆ ಪಕ್ಷ ನನಗೆ ಬರ್ಲಿಲ್ದ್ರು ನಮ್ಮ ಮಕ್ಕಳ ಕಾಲಕ್ಕ ಇನ್ನೊಂದು ಪೀಳಿಗೆಗಳು ಮುಂದಿನ ಪೀಳಿಗೆಗಂತೂ ಒಳ್ಳೇದಾಗುತ್ತೆ. ಇದೆ ಹಂಗ ಇರೋದಿಲ್ಲ, ಹಿಂಗೆ ಇರತ್ತೆ ಅಂತ ನನಗೇನು ಅನ್ಸಲ್ಲ. ಎಷ್ಟೇ ಬೆಳೆಯುತ್ತೆ, ಯಾವ್ದೋ ಒಂದ್ ಮರ ಎಷ್ಟು ಬೆಳೆಯುತ್ತೆ ಸರ್, ಎಷ್ಟೇ ಹೋದ್ರು ಒಂದಿನ ಬೀಳ್ಬೇಕು, ಬೀಳಬೇಕು ಕೊನೆ ಅನ್ನೋದಿದ್ದೇ ಇರುತ್ತೆ. ಈಗ ಆರಂಭ ಅಂದ್ಮೇಲೆ ಅಂತ್ಯ ಇರ್ಲೇಬೇಕು ಇರುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ದಿವಸ ನಡೆಯುತ್ತ ನಡೆಸ್ತಾರೆ, ಒಳ್ಳೆಯವ್ರಿಗೆ ಒಂದು ಕಾಲ ಬರುತ್ತೆ, ಸ್ವಲ್ಪ ತಡವಾಗುತ್ತೆ, ದಿನಗಳು ಕಾಯ್ಬೇಕು ಕಾಯ್ಬೇಕು. ಸೊ ಇದೇ ರೀತಿ ತಮ್ಮ ರಾಜಕೀಯದಲ್ಲಿ ಈಗ ಒಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿ ಕಾರ್ಯನಿರ್ವಹಿಸಿ ಮುಗಿದಿದೆ. ನೆಕ್ಸ್ಟ್ ಫ್ಯೂಚರ್ ತಮ್ಮ ಆಸೆ ಆಕಾಂಕ್ಷೆ ಏನಿದೆ ರಾಜಕೀಯದಲ್ಲಿ, ಯಾವ ಮಟ್ಟಕ್ಕೆ ಹೋಗ್ಬೇಕು, ಜನಗಳಿಗೆ ಸೇವೆ ಮಾಡ್ಬೇಕು ಅನ್ನೋದು? ಇಲ್ಲ, ನಮ್ಮ ತಾಲೂಕು ಬಹಳ ಹಿಂದುಳಿದಂತ ತಾಲೂಕು. ಈಗ ಮೇನ್ ರೋಡ್ ಅಲ್ಲಿ ಬಂದ್ಬಿಟ್ರೆ ಇದು ನ್ಯಾಷನಲ್ ಹೈವೇ ಇರೋದ್ರಿಂದ ಜವಗಂಡಹಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹಿರಿಯೂರು ತಡಾಯವರೆಗೂನು ಆ ಕಡೆ ಈ ಕಡೆ ಪಕ್ಕದಾಗ ಎಲ್ಲ ತೋಟಗಳು ಅವು ಇವು ಇದಾವೆ. ಈ ಬರ ವೀಕ್ಷಣೆ ಮಾಡೋಕ್ಕಾಗ್ಲಿ, ಬೇರೆ ಜನ ಹೋಗ ರಾಜಕಾರಣಿಗಳಿಗಾಗ್ಲಿ, ಇದೇನಪ್ಪ ಇಷ್ಟೊಂದು ಸಮೃದ್ಧಿ ಆಗೈತೇನಪ್ಪ ಹಿರಿಯೂರು ಅಮ್ಮಂತ ಭಾವನೆ ಬರ. ಆದ್ರೆ ಆ ಕಡೆ ಧರ್ಮಪುರ ಇರ್ಬೋದು, ಈ ಕಡೆ ನಮ್ ಕಲ್ವಳ್ಳಿ ಭಾಗ, ಈ ಕಡೆ ಹೈಮಂಗಲ ಹೋಗ್ಲಿ, ಅಲ್ಲೆಲ್ಲ ಒಳಗಡೆ ಹೋದ್ರೆ ಏನಿಲ್ಲ ಏನಿಲ್ಲ, ಜೀವನ ಮಾಡೋದೇ ಕಷ್ಟ ಜನಗಳು. ಅವರೆಲ್ಲ ಗೂಳೆ ಹೋಗಿ ಅಲ್ಲೆಲ್ಲ ಬೆಂಗಳೂರಾಗ ಹೋದ್ರೆ ಇದ್ರಲ್ಲಿ ಗಾರ್ಮೆಂಟ್ ಅಲ್ಲಿ ಒಂದ್ 5,000 ಕೊಡ್ತಾರೆ, 10,000 ಕೊಡ್ತಾರೆ, 3,000 ಕೊಡ್ತಾರೆ ಅಂತ. ಗಂಡ ಹೆಂಡತಿಗಳು ಕೂಡ ಇಲ್ಲಿ ಮನೆ ಎಲ್ಲ 10 ಎಕರೆ ಜಮೀನ್ ಇದೆ, 5 ಎಕರೆ ಜಮೀನ್ ಇದೆ, ನೀರಿಲ್ಲ, ಇಲ್ಲಿ ಕೆಲಸ ಮಾಡಕ್ ಬೇಸಾಯ ಮಾಡಕ್ ಆಗದಿಲ್ಲ. ಅದಕ್ಕಿಂತ ಅಲ್ಲೇ ಹೋಗಿ ಜೀವನ ಮಾಡೋದು ಉತ್ತಮ ಅಂತ ಹೇಳಿ ಗುಳೆ ಹೋಗಿ ಅಲ್ಲೆಲ್ಲ ಒಂದು ಸಣ್ಣ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಈ ತರ ವ್ಯವಸ್ಥೆ ಕೆಟ್ಟೋಗಿದೆ, ಕೆಟ್ಟೋಗಿದೆ ಆಗಿದೆ. ನಮ್ಮ ತಾಲೂಕು ಬಹಳ ಬರ ಪೀಡಿತ ಪ್ರದೇಶ ಆಗೋಗಿ ಅದಾಲೆ ಸುಮಾರು ಸಾರಿನು ಬರಗಾಲ ಪೀಡಿತ ಬರ ಬಂದೈತೆ ಅಂದ್ರೆ ನಮ್ಮ ಹಿರಿಯವರು ಫಸ್ಟ್ ಇದ್ದೇ ಇರುತ್ತೆ, ಫಸ್ಟ್ ಇರುತ್ತೆ ಹಂಗಿರುತ್ತೆ, ಹಂಗಾಗ್ಬಿಟ್ಟಿದೆ ಚಿತ್ರದುರ್ಗ ಜಿಲ್ಲೆ. ಹಾಗಾಗಿ ನೀರಿನ ವ್ಯವಸ್ಥೆ ಏನಾದ್ರೂ ಒಂದು ಪೂರ್ಣ ಪ್ರಮಾಣದಾಗೆ ನೀರಿನ ವ್ಯವಸ್ಥೆ ಶಾಶ್ವತ. ತಮ್ಮ ಅನಿಸಿಕೆ ಬಗ್ಗೆ ಏನ್ ಮಾಡಿದ್ರೆ? ಏನಿಲ್ಲ, ಭದ್ರ ಮೇಲ್ದಂಡೆ ಬರ್ಬೇಕು, ಭದ್ರ ಮೇಲ್ದಂಡೆ ಮಾರಿ ಕಣಿವೆ ಡ್ಯಾಮ್ ನೀರು ತುಂಬಿಸ್ಬೇಕು. ಅಲ್ಲಿಂದ ಮುಂದಕ್ಕೆ ವೇದಾವತಿ ನದಿ ಮತ್ತೆ ಸುವರ್ಣಮುಖಿ ನದಿ ಅದು ಹೋಗ್ತಾ ಇದಾವ ನಮ್ಮ ತಾಲೂಕಲ್ಲಿ. ಅದನ್ನ ಒಂದೊಂದು 5-10 ಕಿಲೋಮೀಟರ್ ಆದ್ರೂ ಒಂದೊಂದ ಚೆಕ್ ಡ್ಯಾಮ್ ಬ್ಯಾರೇಜ್ ಟೈಪ್ ಮಾಡಿ ಆ ನೀರನ್ನ ತುಂಬಿಕೊಂಡ್ರೆ ಅಂಡರ್ ಗ್ರೌಂಡ್ ವಾಟರ್ ಲೆವೆಲ್ ಡೆವಲಪ್ ಆಗುತ್ತೆ ಆಗುತ್ತೆ. ಬೋರ್ವೆಲ್ ಅದು ಇದು ಹಾಕೊಂಡು ಹಂಗ ಜೀವನ ಮಾಡ್ತಾರೆ ಜನ, ಜನಜೀವನ ಆರಂಭ ಆಗುತ್ತೆ. ಈ ಜಿಲ್ಲೆನಲ್ಲಿ ಹೇಳ್ಕೇಳ ಅಂತ ಒಂದು ಇಂಡಸ್ಟ್ರಿ ಯಾವ ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ಶುಗರ್ ಫ್ಯಾಕ್ಟರಿ ಇತ್ತು, ಬಿ ಎಲ್ ಗೌಡರ ಕಾಲದಾಗ ಮಾಡಿದಂತದ್ದು ನಮ್ಮ ಜಿಲ್ಲೆನಲ್ಲಿ
ಶುಗರ್ ಫ್ಯಾಕ್ಟ್ರಿ ಒಂದಿತ್ತು, ಅದು ಮೂಲಿಗೆ ಬಿದ್ದೋಗಿದೆ. ಅದನ್ನ ಪುನಶ್ಚೇತನ ಮಾಡೋದು ಈ ಸರ್ಕಾರಕ್ಕೆ ಏನಂತ ದೊಡ್ಡ ಕೆಲಸ ಏನಲ್ಲ. ಅಂತ ಒಂದು ಓಟ್ ಫ್ಯಾಕ್ಟ್ರಿ 100 ಕೋಟಿ ಏನಲ್ಲ, 10-20 ಕೋಟಿ ಒಳಗೆ ಆಗ ಅಂತ ಚಿಕ್ಕ ಇಂಡಸ್ಟ್ರಿ ಇದೆ. ಅದಕ್ಕೆ ಪುನಶ್ಚೇತನ ಆಗೋದಕ್ಕೆ ನೀರು ಬೇಕು, ಕಬ್ಬು ಬೇಕು. ನೀರು ಫಸ್ಟ್ ತಂದು ನೀರು ಬಂದ್ಬಿಟ್ರೆ ಇಲ್ಲಿ ಕಬ್ಬು ಬೆಳೀತಾರೆ, ರೈತರೇ ಬೆಳೆದು ಕೊಡ್ತಾರೆ. ಆ ಫ್ಯಾಕ್ಟ್ರಿ ಪುನಶ್ಚೇತನ ಮಾಡಿ ಎಲ್ಲ ಮಿಷನರಿ ಹೊಸದಾಕಿದೆ, ಇಲ್ಲೊಂದು ಇಂಡಸ್ಟ್ರಿ ಹೇಳ್ಕೇಳ ಅಂತದ್ದು ಆಗುತ್ತೆ. ಅದು ನಡೆದ್ರೆ ಇಲ್ಲಿ ನಮ್ಮ ತಾಲೂಕಿನ ಜನಕ್ಕೆ ಬಹಳ ಅನುಕೂಲ ಆಗುತ್ತೆ, ಖಂಡಿತ ಆಗುತ್ತೆ. ಆ ಶುಗರ್ ಫ್ಯಾಕ್ಟ್ರಿ ಒಂದು, ಪುನಶ್ಚೇತನ ಮಾಡೋದು ಒಂದು ಕೆಲಸ, ಭದ್ರಾ ಮೇಲ್ದಂಡೆ ನೀರು ಮಾರಿಕಣಿವೆ ಡ್ಯಾಮ್ ಫುಲ್ ಮಾಡಿಸೋದು ಒಂದು ಕೆಲಸ, ಬಹಳ ಪ್ರಮುಖವಾದಂತ. ಅದ್ರ ಜೊತೆಗೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಮೆಡಿಕಲ್ ಕಾಲೇಜ್ ಆಗಲಿ ಇಲ್ಲ, ಇದು ನ್ಯಾಷನಲ್ ಹೈವೇ, ಇದು ಜಂಕ್ಷನ್ ಇದ್ದಂಗೆ. ಈ ಕಡೆ ಮಂಗಳೂರಿಂದಲೂ ಹೊಸದುರ್ಗದ ಮೇಲೆ ಬಂದು ಸೇರಂತ ಜಾಗ, ಈ ಕಡೆ ಪಾವಗಡ ಅನಂತಪುರದಿಂದಲೂ ಬಂದು ಸೇರಂತ ಜಾಗ, ಈ ಕಡೆ ಮೈಸೂರು ಕೊಡಗು ಕೊಯಮತ್ತೂರು ಆ ಕಡೆ ಕೇರಳದಿಂದ ಬಂದು ಸೇರಂತ ಜಾಗ, ಈ ಕಡೆ ಬೆಂಗಳೂರು, ಈ ಕಡೆ ಬಳ್ಳಾರಿ ಟು ಬಿಜಾಪುರಿಂದ ರಾಯದುರ್ಗ, ಆ ಕಡೆ ನಮ್ಮ ಯಾವುದು ರಾಯಚೂರು ಬೀದರಿಂದಲೂ ಕೂಡ ಇಲ್ಲಿ ಬರ್ತದೆ ಅಲ್ವಾ. 4-5 ತಾಲೂಕುಗಳಿಂದ ಎಲ್ಲಾ ಕಡೆಯಿಂದ ಬಂದು ಸೇರಂತ ಒಂದು ದೊಡ್ಡ ಜಂಕ್ಷನ್ ಇದೆ, ಹಿರಿಯೂರು ತಾಲೂಕು. ಇದಕ್ಕೇನಾದ್ರೂ ಒಂದು ಪರ್ಯಾಯವಾಗಿ ಇಲ್ಲಿ ಮೆಡಿಕಲ್ ಕಾಲೇಜು ಮತ್ತೆ ಇಂಜಿನಿಯರಿಂಗ್ ಕಾಲೇಜು, ಎಜುಕೇಶನ್ಗೆ ಒಂದು ಸ್ವಲ್ಪ ಒತ್ತು ಕೊಟ್ರೆ, ಆಮೇಲೆ ಹಾರ್ಟಿಕಲ್ಚರ್ಗೆ ಒಂದಿಷ್ಟು ಒತ್ತು ಕೊಟ್ರೆ, ಇಲ್ಲೆಲ್ಲ ಭೂಮಿ ಫಲವತ್ತಾದಂತ ಭೂಮಿ ಇದ್ದಾವೆ, ನೀರಿಲ್ಲ. ನೀರಿನ ಒಂದು ವ್ಯವಸ್ಥೆ ಆದ್ರೆ ಖಂಡಿತವಾಗ್ಲು ಈ ಜನ ಯಾರನ್ನು ಬೇಡಲ್ಲ. ಇವ್ರು ಯಾರದ 10,000-50,000 ಮನ್ನಾ ಮಾಡ್ರಿ, ಸಾಲ ಕೊಡ್ರಿ, ಅದೆಲ್ಲ ಅದೆಲ್ಲ ಏನು, ನಮ್ಮ ರೈತರೆಲ್ಲ ಸ್ವಾಭಿಮಾನಿಗಳು ಇದಾರೆ. ಅವ್ರು ನಡೀಲಿಲ್ದಾಗ ಏನ್ ಮಾಡ್ತಾರೆ, ಇನ್ನೊಬ್ನಿಗೆ ಕೈ ಹೊಡ್ತಾರೆ, ಅನಿವಾರ್ಯ ಹಂಗಾಗಿದೆ. ನನ್ನ ಹತ್ರ 10,000 ದುಡ್ಡಿದ್ರೆ ನೀನು ಕೂಡ 100 ರೂಪಾಯಿಗೆ ಓಟ್ ಹಾಕ್ತೀನಿ ಕೊಡಪ್ಪ ಅಂತ ಯಾಕೆ ಕೊಟ್ಟಿದ್ದಾರೆ, ಹೌದಲ್ವಾ? ಆರ್ಥಿಕವಾಗಿ ಸಬಲರಾಗಿರೋರು ಯಾರು, ಅವ್ರು ದುಡ್ಡು ಕೈಕಂಡಿರಲ್ಲ ರಾಜಕಾರಣಿಗಳದು. ಏನ್ ಇಲ್ದಾರ ಏನ ಕೊಡ್ತಾನೆ ಅಲ್ವಾ, ಕೊಟ್ಟಷ್ಟು ಕೊಡ್ಲೇಳು ಅಂತ ಅವ್ರು ಇಸ್ಕೊಂತಾರೆ, ಇಸ್ಕೊಂಬಾರ ತಪ್ಪ ಕೊಡೋರು ತಪ್ಪ ಅಂತ ನಾವ್ ಹೇಳಕ್ಕೆ ಬರ್ತೀವಿ ಪರಿಸ್ಥಿತಿ. ನಾನು ದುಡ್ಡು, ನಾನು ಎಲೆಕ್ಷನ್ ನಿಂತ್ಕೊಂಡಾಗ ನೀನ್ ದುಡ್ಡು ಕೊಡ್ಲಿಲ್ಲ ಅಣ್ಣ, ದುಡ್ಡೇ ಬರಲಿಲ್ಲ, ನಿಮ್ಮೊಂದು ದುಡ್ಡೇ ಬರ್ಲಿ, ಎಲ್ಲಿಂದ ಕೊಡೋದು ನಾವು? ಅವ್ರ ಅಂತ ಮಂತ್ರಿ ಆದಾರು, MLA ಆದಾರು, ಇಬ್ಬಿಬ್ರು ಸುಧಾಕರ್ ಅವ್ರನ್ನ ಮಂತ್ರಿ ಆದ್ರು, 3-4 ಸಾರಿ MLA ಅವ್ರ ಏನೋ ಇಂಡಸ್ಟ್ರಿಗಳು ಅವರು ಇದ್ರ ಮೇಲೆ ದುಡ್ಕೊಂಡಿದ್ರು. ಇವರು ದೊಡ್ಡ ದೊಡ್ಡ ಕಾಲೇಜ್ಗಳು ಅವರೆಲ್ಲ ಕಟ್ಕೊಂಡಿದ್ರು, ಕೃಷ್ಣಪ್ಪರು ಅವರು ದುಡ್ಡು ಹಂಚಿದ್ರು, ಇವರು ದುಡ್ಡು ಹಂಚಿದ್ರು ಅಂತ ಚೆನ್ನಾಗಿ ಹೇಳಿದ್ರು. ನಿಮ್ದೆ ದುಡ್ಡು ಬರಲಿಲ್ಲ, ನಾನು ಎಲ್ಲಿಂದ ದುಡ್ಡು ಕೊಡೋದು? ನಾವು ಜೀವನ ಮಾಡುವಷ್ಟು, ಜನಕ್ಕೆ ಪರಿಚಯ ಮಾಡ್ಕೊಂಬುವಷ್ಟು, ಹೋಗಿ ಅವ್ರನ್ನ ಭೇಟಿ ಮಾಡುವಷ್ಟು, ಕೈ ಮುಗಿಯುವಷ್ಟು, ಒಂದು ಕಾರ್ಯಕೊಂಡು ಹೋಗುವಷ್ಟು ನಮಗೆ ಶಕ್ತಿ ಇದೆಯಾ ಹೊರತು 1,500-2,000 ಕೊಡಕ್ಕೆ ನಮ್ಮ ಹತ್ರ ಅಷ್ಟಿಲ್ಲ. ನಮ್ಮ ಹತ್ರ ಸಹಾಯ ಮಾಡ್ಬೋದು, ಬೇರೆ ರೀತಿ ಕೆಲಸ ಮಾಡೋ ಹಗಲು ರಾತ್ರಿ ಕೆಲಸ ಮಾಡ್ಬೋದು, ಅವರ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸ್ಬೋದು ಹೊರತು ಅವ್ರಿಗೆ ದುಡ್ಡು ಹಂಚುವಷ್ಟೆಲ್ಲ ನಮಗೆ ಶಕ್ತಿ ಇಲ್ಲ, ಇವತ್ತು ಇಲ್ಲ, ಮುಂದೇನೂ ಇಲ್ಲ. ಕೆಲಸ ಮಾಡೋ ಭಾವನೆ ಇದೆ, ಅಲ್ಲ 56-57 ವರ್ಷ ನನಗೆ, ಇನ್ನೊಂದು 10-15 ವರ್ಷ ಬದುಕ್ಬೋದೇನೋ ನಾನು. ಅಲ್ಲೇವರೆಗೂ ಸಮಾಜ ಸೇವೆ ಇನ್ನೂ ಹೆಚ್ಚಿನದಾಗೆ ಪೂರ ಇದಕ್ಕೆ ತೊಡಗಿಸ್ಕೊಂಡ್ಬಿಡ. ಆಮೇಲೆ ನಮಗೆ ತಿಂಬಕ್ಕೆ ದೇವ್ರು ಕೊಟ್ಟಿದ್ದಾನೆ ಅಷ್ಟು ಸಾಕು. ನನ್ನ ಹೆಂಡತಿ ಮಕ್ಕಳಿಗೆ ಒಂದು ಎಷ್ಟು ಜಮೀನು ಇದೆ, ಒಂದು ಬೋರ್ ಗಾಡಿ ಇದೆ, ಒಂದು ಪೆಟ್ರೋಲ್ ಬಂಕ್ ಇದೆ, ಸಾಕು. ಅದ್ರಾಗ ನನಗೆ ಜೀವನ ಆಗುತ್ತೆ, ಇಲ್ಲ ಇಲ್ಲ. ಅದಕ್ಕಾಗಿ ದುಡ್ಡು ಹೊಡಿಬೇಕು, ಇನ್ನೊಬ್ಬನ ತೆಗೆಲ್ಲ ಹೊಡ್ಕೊಂಡ್ಬಂದು ಇವ್ರಿಗೆ ಯಾರು ಹಚ್ಚಬೇಕು, ಅದಾಗಲ್ಲ ನಮ್ಮ ಕೈಯಲ್ಲಿ. ನಮ್ಮ ಒಳ್ಳೆತನ ಇದ್ರೆ, ಜನ ಕೈ ಹಿಡಿದ್ರೆ ನಾವು ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಇರ ಸ್ವಲ್ಪ ದಿವಸ, ಇನ್ನೊಂದು 10-6 ವರ್ಷ ಇರ್ಬೋದು. ಆ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋ ಮನಸ್ಸಿದೆ, ಅದನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಇರ್ತೀನಿ, ಮಾಡ್ತೀನಿ, ಕೆಲಸ ಮಾಡ್ತೀನಿ. ಅದು ಕೊಡ್ಲಿಲ್ದ್ರು ನಮ್ಮ ಕೈಲಾಗದ್ ಬೇರೆ, ಮಾಮೂಲಿ ನಡೀತಾ ಇರುತ್ತೆ. ಜನ ಯಾರು ಬರ್ತಾರೆ, ಊಟ ಮಾಡ್ತಾರೆ, ಏನೋ ಒಂದ್ ಕೇಳ್ತಾರೆ, ಏನೋ ಒಂದ್ ಕೊಡ್ತೀನಿ, ಇದ್ದಿದ್ದ ಇಲ್ಲ ಅಂದ್ರೆ ಇಲ್ಲ ಅಂತೀನಿ, ಏನೋ ಒಂದ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆವರೆಗೂ ಇದು ಹಿಂಗೆ ಇರುತ್ತೆ. ಅದಕ್ಕೆ ಪೂರಕವಾಗಿ ನನಗೆ ನಮ್ಮ ಪಕ್ಷದವ್ರು ಕೂಡ ಹೆಚ್ಚಿನ ಸಹಾಯ ಮಾಡಿ ಒಂದು ಸೀಟ್ ಗಿಟ್ ಕೊಟ್ಟು. ಈಗ ನೆಕ್ಸ್ಟ್ ರಾಜಕೀಯದಲ್ಲಿ ಯಾವ ಸ್ಥಾನಕ್ಕೆ ತಾವು ಟ್ರೈ ಮಾಡಬಲ್ಲರಿ? ನಾನು MLA ಇನ್ಯಾವುದಕ್ಕೂ ಕೇಳಲ್ಲ, ಅಷ್ಟೇ ನಮ್ಮ ಕೆಪಾಸಿಟಿ. ಖಂಡಿತ ಸಿಗ್ತದೆ. ನಾವು ಮಾಡಿರುವಂತಹ ಒಂದು ಸರ್ವೆ ಮೂಲಕ, ತಾವು ಮಾಡಿರುವಂತಹ ಕೆಲಸ ಕಾರ್ಯಗಳು, ಕೈ ಎತ್ತಿ ಮಾಡಿರುವಂತಹ ದಾನ ಧರ್ಮಗಳ ಬಗ್ಗೆ ಕೇಳಿದೀವಿ, ಜನಗಳು ಮಾಡ್ತಾರೆ. ಇದ್ರ ಜೊತೆಗೆ ನಾನು 1994-95 ಸಾಲಲ್ಲಿ ಲ್ಯಾಂಡ್ ಗ್ರಾಂಟ್ ಕಮಿಟಿ ಮಾಡಿದ್ರು, ಕಮಿಟಿ ಮೆಂಬರ್ ಇದ್ದೆ ನಾನು. ಅವತ್ತು ಈ ತಾಲೂಕಲ್ಲಿ 8,000 ಎಕರೆ ಭೂಮಿ ಕೊಟ್ಟಿದ್ದೀನಿ, 8,000 ಎಕರೆ ಭೂಮಿನ ಮುಂಜೂರು ಮಾಡಿಸ್ಕೊಟ್ಟಿದ್ದೀನಿ ಸರ್ಕಾರಿ ಜಾಗ. ಎಲ್ಲ ರೈತರಿಗೆ ಯಾವ ಊರಾಗ ಹೋದ್ರು ಇಬ್ರಾಹಿಂ 3-5 ಜನಕ್ಕೆ ಕೊಟ್ಟಿನಿ. ಎಲ್ಲ SC/ST ಬೋರ್ ಹೊಡ್ ಕೊಟ್ಟಿದ್ದೀನಿ, BCM ಮಾಡ್ಕೊಟ್ಟಿದ್ದೀನಿ, ಮೈನಾರಿಟಿ ಮಾಡ್ಕೊಟ್ಟಿದ್ದೀನಿ. ಅವರೆಲ್ಲ ನಮ್ಮ ಸ್ನೇಹಿತರೆ. ನಾನು ಕೇವಲ ನೋಡದೆ ಮಾಡಿದ್ದೀನಿ, ಕೇವಲ ಒಕ್ಕಲಿಗರ ಲೀಡರ್ ಆಗಿ ನಾನೇನು ಇಲ್ಲಿ ಗುರುತಿಸ್ಕೊಂಡಿಲ್ಲ. ಎಲ್ಲ ಸಮಾಜ ಜೊತೆಗೆ ನಾನು
ಇಲ್ಲಿ ಸೇವೆ ಮಾಡ್ಕೊಂಡು ಅವ್ರ ಜೊತೆಗೆ ಇದ್ದೀನಿ. ಇವತ್ತು ಕೂಡ ನನಗಿಂತ ನಮ್ಮ ಸಮಾಜಕ್ಕಿಂತ ಹೆಚ್ಚಿಗೆ ನನ್ನನ್ನು ಪ್ರೀತಿಸಲು ಬೇರೆ ಸಮಾಜದವರೆ ಬೇರೆ ಸಮಾಜದವರು ಬೇರೆ ಸಮಾಜದವರು ಖಂಡಿತ. ಇಷ್ಟೆಲ್ಲ ರಾಜಕೀಯದ ಬೆಳವಣಿಗೆ ಇದೆ, ಇಷ್ಟೆಲ್ಲ ಜನಗಳು ಮಾಡುವಂತ ಒಂದು ವ್ಯಕ್ತಿತ್ವ ಇದೆ ತಮಗೆ, ಈ ರಾಜಕೀಯ ಗುರುಗಳು ಯಾರು ಸರ್ ತಮಗೆ? ಅವರು ತೀರೋದ್ರು ಫಸ್ಟ್ ನನ್ನ ರಾಜಕೀಯ ಕರ್ಕೊಂಬಂತವ್ರು ಜ್ಞಾನದೇವಪ್ಪ ಅಂತ ಅವ್ರು ತಾಲೂಕು ಚೇರ್ಮನ್ ಆಗಿದ್ರು. ಅವ್ರು ತೀರೋದ್ರು ಅವ್ರು ತಾಲೂಕು ಬೋರ್ಡ್ ಚೇರ್ಮನ್ ಆಗಿದ್ರು. ಬಾಂಧವ್ಯ ಚೆನ್ನಾಗಿತ್ತು ಅದ್ರ ಜೊತೆಗೆ. ಆಮೇಲೆ ತದ ನಂತರ ನಮ್ಮ ಯಶೋಧರ ಅವರು ನನ್ನನ್ನು ಈ ತಾಲೂಕು ಅಧ್ಯಕ್ಷ ಮಾಡಿದ್ರು. ಅವರು ನಾವೆಲ್ಲ ಜೊತೆಗಿದ್ದು ಪಾರ್ಟಿ ಸಂಘಟನೆ ಮಾಡಿದ್ವಿ. ಅವಾಗ JDS ಕಾಂಗ್ರೆಸ್ ಇಲ್ಲಿ BJP ಏನು ಇರ್ಲಿಲ್ಲ, JDS ಇವತ್ತು JDS ಕಾಂಗ್ರೆಸ್ ಇವತ್ತು BJP ನಾವು ಎಲ್ಲ ಸೇರ್ಕೊಂಡಿರೋದ್ರಿಂದ BJP ಒಂದು ಭಾಗ ಬಂದಿದೆ. ಆದ್ರೂ ಇನ್ನೂ ಪ್ರಯತ್ನ ಮಾಡಿ ಅವಕಾಶ ಐತೆ ಕಟ್ಟಕ್ಕೆ, ಪಕ್ಷ ಕಟ್ಟೋದಕ್ಕೆ ಅವಕಾಶ ಇದೆ, ಸ್ಟ್ರೆಂತ್ ಇದೆ. ಅದು ಪೂರ್ವಕವಾಗಿ ನಮ್ಮ ಮೇಲ್ಮಟ್ಟದ ಇವರಿದಾರಲ್ಲ ಮುಖಂಡರುಗಳು, ರಾಜ್ಯ ಮುಖಂಡರು, ರಾಷ್ಟ್ರ ಮುಖಂಡರುಗಳು, ಈ ಕೆಳ ಹಂತದಲ್ಲಿರುವಂತ ನಮ್ಮ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಸ್ಥಳೀಯವಾದಾರಿಗೆ ಮಾಡಿಕೊಟ್ರೆ ಜನ ಮನ್ನಣೆ ಹಾಕೋದು ಬಹಳಷ್ಟು ಇದೆ. ದುಡ್ಡು ಕಮ್ಮಿ ಇರ್ಬೋದು, ಆದ್ರೆ ಏನೋ ಒಂದು ರೂಪಾಯಿ ಕೊಡ್ಲಿಲ್ಲದಲ್ಲ 8,000 ಓಟ್ ತಗೊಂಡಿದ್ದೀನಲ್ವಾ ನಾನು, ಅದು ನನ್ನ ವೈಯಕ್ತಿಕ. ಹಾಗಾಗಿ ಇವಾಗ ಸುಧಾಕರ್ 1,200 ಓಟಲ್ ಗೆದ್ರು, ಕೃಷ್ಣಪ್ಪರ್ 1,200 ಓಟಲ್ ಸೋತರು, ಅದ್ರ ಅಂತರ ಎಷ್ಟು 600, ನಾನ್ ತಾಂಡಿದ್ದು ಎಷ್ಟು 8,000. ಹೌದಲ್ವಾ, ನಾನು JDS ಅಲ್ಲಿ ಇದ್ದಿದ್ರೆ ಇಲ್ಲಿ ಪಿಚ್ಚ ಇರ್ತಿರ್ಲಿಲ್ಲ. ಈಗ ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ BJP ಅಧ್ಯಕ್ಷ ಆಗಿರೋರು ಯಡಿಯೂರಪ್ಪ ಅವರು, ಅವರು CM ಕೂಡ ಆಗಿದ್ರು, ಮಾಜಿ CM ಕೂಡ ಆಗಿದ್ರು, ಅವ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ ಸರ್? ಇಲ್ಲ ಒಳ್ಳೆಯವರೇ ಯಡಿಯೂರಪ್ಪರಿಗೆ ಒಂದು ಮಾಸ್ ಲೀಡರ್ ಇದ್ದಾರೆ, ಒಪ್ಕೊಂಡಿದ್ದೀನಿ. ಆದ್ರೆ ಎಲ್ಲಾರನು ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು. ನನ್ನ ಒಬ್ಬ ಮನೆ ಯಜಮಾನ ಅಂತ ಮಾಡಿದಾಗ, ಈಗ ರಾಜ್ಯದ ಅಧ್ಯಕ್ಷರು ಅಂತ ಮಾಡಿದಾಗ, ಎಲ್ಲರೂ ಅವರು ವಿಶ್ವಾಸಕ್ಕೆ ತಗೊಂಡು ಮಾಡಿದ್ರೆ ಸರಿ ಸಮಾನವಾಗಿ ಈಗ ಇವರೇ ಮಾಡ್ಲಿ, ನೀನೇ ತೀರ್ಮಾನ ತಗೊಳಪ್ಪ, ಆದ್ರೂ ಒಂದ್ ಮಾತು ಕೇಳ್ಬೇಕು ಅಕ್ಕಪಕ್ಕ ಇರೋರ್ನ, ಇಲ್ಲಾಂದ್ರೆ ನೀನೇ ಮಾಡ್ಕೆ ಹೋಗು ಅಂತಾರೆ. ಇದು ಹಿಂಗೆ ಆಗ್ತಾ ಇದೆಯೇನೋ ಅಂತ ನಮ್ಗೆಲ್ಲ ಒಂದ್ ಸ್ವಲ್ಪ ಹಂಗ ಅನಿಸ್ತಾ ಇಲ್ಲ, ಮನಸ್ಸಲ್ಲಿ ಒಂದು ಚುಚ್ಚು ಅನಿಸ್ತಾ ಇದೆ. ಅವರ ಈಗ ಅಪ್ಪ ತಾಯಿ ಮಗ ಅಪ್ಪ ಅಮ್ಮ ಜಗಳದಲ್ಲಿ ಕೂಸ್ಬಡವಾಯ್ತು ಅಂತ ನಮ್ಮ ಪದಾಧಿಕಾರಿಗಳು ನಮ್ಮಂತಾರು ಬಡವರು, ಪಕ್ಷ ನಂಬ್ಕೊಂಡಿದೀವಿ, ಯಾವ್ದೇ ಆಗ್ಲಿ ನಮ್ಮ ಪಕ್ಷ ಅಂತ ದುಡಿತಾ ಇದೀವಿ. ಎಷ್ಟೆಷ್ಟೋ ನಮ್ಮ ಸರ್ವಿಸ್ಗಳನ್ನೆಲ್ಲ ಇವತ್ತು ಬಿಟ್ಟು ಬಂದು ನಿಮ್ ಜೊತೆಗ್ ಬಂದಿದೀವಿ, 20-30 ವರ್ಷ ಅಲ್ಲಿದ್ವಿ ಅಲ್ವಾ, ಅದನ್ನೆಲ್ಲ ಬಿಟ್ಟು ನಿಮ್ ಜೊತೆಗ್ ಬಂದಿದೀವಿ, ನಂಬ್ಕೊಂಡ್ ಬಂದಿದ್ವಿ. ನೀವು ಕಿತ್ತಾಡ್ತಾ ಕುತ್ಕೊಂಡ್ಬಿಟ್ಟು ಅವರು ಬ್ರಿಗೇಡ್ ಮಾಡ್ತಾರೆ, ಇವ್ರು ಅವ್ರನ್ನ ಸೇರ್ಸಲ್ಲ, ಇವ್ರು ಇವ್ರನ್ನ ಸೇರ್ಸಲ್ಲ, ಅವ್ರನ್ನ ಕಂಡು ಇವ್ರಿಗೆ ಹಾಕಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನ ನಾನು ಹೇಳಿದ್ರೆ ಏನೋ ಇದಾಗುತ್ತೆ, ಸಾರ್ವಜನಿಕರು ಸಾಮಾನ್ಯ ಜನ ಮಾತಾಡ್ತಾರೆ, ಜನ ಮಾತಾಡ್ತಾರೆ, ಅವಾಗ ನಮ್ಮ ಪಕ್ಷಕ್ಕೆ ಹೊಡೆತ ಆಗುತ್ತೆ. ಅವಾಗ ಪಕ್ಷಕ್ಕೆ ಹೊಡೆತ ಆದ್ರೆ ನನಗೂ ಹೊಡೆತ ಆಗುತ್ತೆ. ನಮ್ಮವ್ರು ಯಾರ MLA ಆಗಿ ನಮ್ಮವ್ರು ಇಲ್ಲಿ ಈ ತಾಲೂಕಲ್ಲಿ ನಾನು ಅಥವಾ ನಮ್ಮ ಪಕ್ಷದವರು ಆದ್ರೆ ನಮ್ಗೊಂದು ಸ್ಟೆಬಿಲಿಟಿ ಇರುತ್ತೆ. ಹೌದಲ್ವಾ, ಅದ್ರ ಮುಖ್ಯನ ಇವತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹೌದಲ್ಲ, ಆದ್ರೆ ಎಲ್ಲರನ್ನು ಜೊತೆ ಕರ್ಕೊಂಡು ಹೋದಾಗ ಮಾತ್ರ. ನಾನು ಎಲ್ಲೋ ತಪ್ಪ ಆಯ್ತೇನೋ, 10 ಹೋಟೆಲ್ ಸೋತಿದ್ದೀನಿ, ಇವತ್ತು ನೋವಾಗುತ್ತೆ. ಅದೇ ರೀತಿ 4 ಜನ MLAಗಳು ಗೆಲ್ಲಿದ್ದಿಲ್ದಂಗೆ ಇದ್ದು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿದ್ರೆ ಅವತ್ತು ನೋವಾಗಲ್ವಾ? ಅಷ್ಟು ನೋವಾಗುತ್ತೆ ಖಂಡಿತ, ಖಂಡಿತ. ಇಷ್ಟೆಲ್ಲ ಇದೆ ಗೌಡ್ರೆ. ತಮ್ಮ ಒಂದು ಕೊನೆಯ ಪ್ರಶ್ನೆ, ಈಗ ನಡೀತಾ ಇರುವಂತ ದೇಶದಲ್ಲಿ ಹಣ ಚೇಂಜಸ್ ಬಗ್ಗೆ, ಹಣ ನೋಟಿನ ಬಗ್ಗೆ ಚೇಂಜಸ್ ಇದೆ, ಮೋದಿ ಅವರ ಪ್ಲಾನ್ ಬಗ್ಗೆ ಆಗಿರ್ಬೋದು, ಅವ್ರು ಮಾಡ್ತಾ ಇರೋ ಸ್ಕೀಮ್ ಬಗ್ಗೆ ಆಗಿರ್ಬೋದು, ತಮ್ಗೆ ಏನ್ ಅನ್ಸಿಕೆ ಇದೆ ಸರ್ ಇದ್ರ ಬಗ್ಗೆ? ಏನಿಲ್ಲ, ನಾನು ಪಕ್ಷದನಾಗಿ ಮೋದಿ ಅವ್ರು ಮಾಡಿದ್ದು ಬಹಳ ಒಳ್ಳೆ ಕೆಲಸನೆ. ಎಲ್ಲರನ್ನು ಸರಿಸಮ ಮಾಡಬೇಕು, ಈ ಕಾಳ ಸಂತೆ ಭ್ರಷ್ಟರು ಕಪ್ಪು ಹಣ ನಿಯಂತ್ರಣ ಮಾಡಬೇಕು ಅಂದ್ರೆ ಅದ್ ಮಾಡಿದ್ ಸರಿ, ಒಳ್ಳೇದೇ ಮಾಡಿರೋದು. ಯಾಕೆಂದ್ರೆ ಈಗ TV ನಲ್ಲಿ ನೋಡಿದ್ವಿ, 70 ಲಕ್ಷ, 90 ಲಕ್ಷ, 5 ಲಕ್ಷ, 5 ಕೋಟಿ, 5 ಕೋಟಿ, 5 ಕೋಟಿ, 70 ಲಕ್ಷ, 1,200 ಕೋಟಿ, 100 ಕೋಟಿ. ಹೌದಲ್ವಾ, ಇಂತಾರೆಲ್ಲ ಅವರು ಎಲ್ಲ ಮಾಡಿ ಕಳ್ತಂದಾಗ ದುಡ್ಡು ಹೊಡೆದಿದ್ದನ್ನ ತಂದು ಈಗ ಅವ್ರು ಇಲ್ಲಿ ಏನು ಕೆಲಸ ಮಾಡಿರಲ್ಲ, ಯಾವ ಸರ್ವಿಸು ಮಾಡಿರಲ್ಲ, ಈ ಹಿರಿಯವ್ರು ಅಂತ ತಕ್ಕ ಇನ್ನೊಂದ್ ತಕ್ಕ ದುಡ್ಡು ಹಾಕ ತಕ್ಕ ತಗೊಂಡು 5 ಕೋಟಿ ಹಾಕ ತಕ್ಕ 50 ಕೋಟಿ ಹಾಕಿ ಇಲ್ಲಿ ಗೆದ್ದ ಅವನ ಅದೇ ಹೋಗ್ತಾನೆ. ಅವಾಗ ಇಲ್ಲಿ ತೋರಿಸ್ತಾರೆ, ಜನಗಳ ಮೋಸ ಮಾಡ್ತಾರೆ. ದುಡ್ಡಿರೋತ್ತಿಗೆ ತಾನೇ ಅವನು ಮಾಡೋದು, ದುಡ್ಡಿಲ್ದಂಗೆ ಮಾಡಿದ್ರೆ
ಗೊತ್ತಾಗಿರೋದು ಅವರ ಕೆಲಸ ಕಾರ್ಯ ಹೌದಲ್ವಾ. ಈಗ ದುಡ್ಡು ಇಲ್ದಂಗೆ ಮಾಡ್ತಾನಲ್ಲ, ಮೋದಿ ಅವ್ರು ಮಾಡಿರೋ ಕಾರ್ಯಕ್ರಮ ಚೆನ್ನಾಗಿದೆ. ಅದು ಸಾರ್ವಜನಿಕರಿಗೆ ಸಾಮಾನ್ಯ ಜನಕ್ಕೆ ಸ್ವಲ್ಪ ತೊಂದರೆ ಆಗಿದೆ, ಅದರಲ್ಲಿ ನನಗೂ ಕೂಡ ತೊಂದರೆ ಆಗಿದೆ. ಆದ್ರೂ ಸುಧಾರಿಸ್ಕೋಬೇಕು, ಸುಧಾರಿಸ್ಕೊಂಡಿದ್ವಿ. ಮುಂದೆ ಆದ್ರೂ ಕೂಡ ಸಾಮಾನ್ಯ ಜನಕ್ಕೆ ಎಲ್ಲ ರೀತಿಯಲ್ಲಿ ಈಗ ಅವ್ರ ದುಡ್ಡು ಅವ್ರು ಬಿಡಿಸ್ಕೊಂಬಕ್ ಯಾಕಪ್ಪ ತೊಂದ್ರೆ. ಈಗ ಎರಡು ತಿಂಗಳಾಯ್ತಲ್ವಾ, ಒಂದೂವರೆ ತಿಂಗಳಾಯ್ತು, ಐವತ್ತು ದಿನ ಆಯ್ತು, ಇನ್ನು 10 ದಿವಸ 15 ದಿವಸ ಒಳಗಾಗಿನಾದ್ರೂ ಅವ್ರವ್ರ ದುಡ್ಡು ಅವ್ರು ಬಿಡಿಸ್ಕೊಂಬಕ್, ಅದಕ್ಕೆ ಯಾವುದೇ ಇತಿಮಿತಿ ಏರ್ದಂಗೆ ಸಾರ್ವಜನಿಕರಿಗೆ ತೊಂದರೆ ಆಗೋದ್ ರೀತಿಯಲ್ಲಿ ಮಾಡ್ಬೇಕು. ಇವ್ರು ಮಾಡಿರೋ ಕಾರ್ಯಕ್ರಮ ಸರಿ ಇದೆ, ಸ್ವಲ್ಪ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ, ಅದನ್ನ ಸರಿಪಡಿಸೋದಕ್ಕೂ ಅವಕಾಶ ಇದೆ ಅವ್ರಿಗೆ. ಅವ್ರು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ, ಖಂಡಿತ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಓಕೆ ಸರ್, ನಾವು ಒಂದು ಮೀಡಿಯಾ ಮುಖಾಂತರ, ಸೊ ನಮ್ಮ ಪಕ್ಷಕ್ಕೆ ಇರ್ಬೋದು, ನಮ್ಮ ದೇಶದ ಜನರಿಗೆ ಇರ್ಬೋದು, ಯಾಕೆಂದ್ರೆ ಪ್ರತಿಯೊಬ್ಬರು ನೋಡುವಂತ ಒಂದು ಇಂಟರ್ವ್ಯೂ ಆಗಿರುತ್ತೆ. ಸೊ ಅದರಿಂದ ನಮ್ಮ ಜನಗಳಿಗೆ ಇರ್ಬೋದು, ತಮ್ಮ ಪಕ್ಷಕ್ಕೆ ಇರ್ಬೋದು, ಸರ್ಕಾರಕ್ಕೆ ಇರ್ಬೋದು, ಏನು ಒಂದು ಒಳ್ಳೆ ವಿಷಯ ತಿಳಿಸಕ್ಕೆ ಇಷ್ಟಪಡ್ತೀರಾ? ಸರ್ಕಾರದಿಂದ ಜನಗಳಿಗೆ ಯಾವ ರೀತಿ ಅನುದಾನಗಳು ಬಂದ್ರೆ ಒಳ್ಳೇದಾಗುತ್ತೆ, ಯಾವ ರೀತಿ ಸ್ಕೀಮ್ ಬರಬೇಕು ಅಂತ? ಬರ ಪೀಡಿತ ಪ್ರದೇಶ ಆಗಿರೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರಗಳು ಹೊರೆ ಹಾಕೋದ್ ಬೇಡ. ಇಬ್ರು ಸೇರಿ ರೈತರ ಸಾಲ ಮನ್ನಾ ಮಾಡ್ರಿ, ರೈತರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ. ಈಗ ನೀವು ಇನ್ನೇನು ಭ್ರಮಗಳಲ್ಲ, ನೀವಿನ್ನೇನು ಒಳಗೆ ಹೋಗಿ ನೀರು ತರಕ್ ಆಗಲ್ಲ ನಮಗೂ ಅರ್ಥ ಆಗುತ್ತೆ. ಈಗ ಅವರೇ ಒತ್ಕೊಂಡಾಗ ಅದನ್ನ ನಿಭಾಯಿಸೋದು ಮನುಷ್ಯನಿಗೆ ಗೊತ್ತಾಗುತ್ತೆ. ಮುಖ್ಯಮಂತ್ರಿ ಆದ ಇಟ್ಕೆನೆ ಏನೆಲ್ಲಾದ್ರೂ ಅಯ್ಯಪ್ಪನೇ ಒತ್ತು ಮಾಡಕ್ ಆಗೋದಿಲ್ಲ, ಸಾರ್ವಜನಿಕರ ಸಹಕಾರನೂ ಕೂಡ ಬೇಕು. ಹಂಗಂತ ಹೇಳ್ಬಿಟ್ಟು ಏನು ಮಾಡ್ಲಿಲ್ದಂಗೆ ಆದ್ರೆ ತೊಂದರೆ ಆಗುತ್ತೆ. ಕುಡಿಯೋ ನೀರಿನ ವ್ಯವಸ್ಥೆ, ದನಕರುಗಳಿಗೆ ಮೇವು, ಗೋಶಾಲೆ ಮಾಡಿದ್ದಾರೆ ಇಲ್ಲಿ, ಎರಡು ಏನು ಮಾಡಿದ್ವಿ ಅಂದ್ರು, ಗೊಲ್ಲಹಳ್ಳಿ ಒಂದು, ಕರಿಯಾಲ ಒಂದು, ಇನ್ನೊಂದು 4 ಕಡೆಗೆ ಈ ಮರಿಕಣಿವೆ ಹತ್ರ ಒಂದು, ಆಮೇಲೆ ಈ ಉಡುವಳ್ಳಿ ಹತ್ರ ಒಂದು, ಈ ಕೆರೆಗಳಿರೋಂತ ಜಾಗದಲ್ಲಿ, ಕುಡಿಯೋ ನೀರಿನ ವ್ಯವಸ್ಥೆ ಇರೋಂತ ಜಾಗದಲ್ಲಿ ಇನ್ನೊಂದು 4 ಗೋಶಾಲೆ ಮಾಡ್ಬೇಕು ಇಲ್ಲಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೇಕು. ಜನಗಳಿಗೆ ನಾನು ಹೇಳಿದ ರೀತಿಯಲ್ಲಿ ಸ್ವಲ್ಪ ಸಾಲ ಮನ್ನಾ ಮಾಡಬೇಕು, ಅದನ್ನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದನ್ನ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡು ಸೇರಿ ಮಾಡಿದ್ರೆ ಸಂಪೂರ್ಣವಾಗಿ ಬಡ್ಡಿನ ಮನ್ನಾ ಮಾಡಿದ್ರೆ ರೈತರು ಉಳ್ಕೊಂತಾರೆ. ಈಗ ಹೆಂಗಾಗುತ್ತೆ ಅಂದ್ರೆ, ಏನೋ ಸಾಲ ಸೂಲ ಮಾಡಿ ಯಾವ್ದೋ ಒಂದು ಬೆಳೆ ಬೆಳೆದಿರ್ತಾನೆ, ಅದು ಬೆಳೆ ಫೇಲ್ಯೂರ್ ಆಗುತ್ತೆ, ಕೈಗಡ ದುಡ್ಡು ಇಸ್ಕೊಂಡಿರ್ತಾನೆ, ಅವ್ನು ಬಿಡಂಗಿರಲ್ಲ, ಅವ್ನು ಬಂದು ಹಿಂಸೆ ಮಾಡ್ತಿರ್ತಾನೆ, ಕೊಡಕ್ಕೆ ಯಾವುದು ದುಡ್ಡಿಲ್ಲ, ಅನಿವಾರ್ಯ ಏನ್ ಮಾಡಿ ಮರ್ಯಾದೆಗೆ ಎದ್ರಿ ನೇಣಕ್ಕೆ ಸಾಯ್ತಾರೆ. ಇಲ್ಲ ಬಿಟ್ಟು ಊರ್ ಬಿಟ್ಟು ಕಳ್ತಂದಾಗ ತಪ್ಪಿಸ್ಕೊಂಡು ಓಡೋಗಿ ಎಲ್ಲ ಜೀವನ ಮಾಡ್ಬೋದು. ಬಂಡ್ರು ಬಂಡ ಓದ ಅಂತಾನೆ ಅಂತಂದ ಹೇಳಿ ಹಂಗ್ ಮಾಡೋರು ಇದಾರೆ, ಎಲ್ಲಾರು ಜೀವನ ಕಳ್ಕೊಂಬಲ್ಲ, ಮರ್ಯಾದೆ ಗಂಚ್ಕೊಂಬ ಜನ ಅನಿವಾರ್ಯ ಆಗುತ್ತೆ. ಅವರು ಎಲ್ಲೋದ್ರು ಇಷ್ಟೇ ನಮ್ಮ ಮನೆ ಬರ ಇನ್ ಯಾಕಪ್ಪ ಯಾರು ನಮ್ಮ ಸಹಕಾರ ಬರ್ಲಿಲ್ಲ ಅಂತ ಹೇಳಿ ಅನಿವಾರ್ಯ ಜೀವಪ್ಸನೆಯಿಂದಲೇ ನಿಜವಾಗ್ಲೂ ಹಂಗಾಗಿನೇ ಸಾಯ್ತಾ ಇದ್ದಾರೆ. ಯಾಕೆಂದ್ರೆ ಒಬ್ಬ ಮನುಷ್ಯ ಜೀವ ಕಳ್ಕೊಂಬೋದು ಅಷ್ಟೊಂದು ಸುಲಭ ಆಗಿದೆ ಗೌಡ್ರೆ. ಹಂಗಾಗಿ ರಾಜಕೀಯ ಬಹಳ ಧ್ರುವೀಕರಣ ಬದಲಾದಂತ ಪರಿಸ್ಥಿತಿನಲ್ಲಿ ಇವತ್ತು ಮೋದಿ ಅವ್ರು ಮಾಡಿರೋದು ಬಹಳ ಒಳ್ಳೇದು. ದೊಡ್ಡ ದೊಡ್ಡವ್ರಿಗೆ ಬಹಳ ಅನ್ಯಾಯ ಆಗಿದೆ, ಅವ್ರು ಹೇಳ್ಕೊಂತ ಇಲ್ಲ. ಮಂತ್ರಿಗಳಿದಾರೆ, ಅವ್ರ ಹತ್ರ ಎಷ್ಟೆಷ್ಟೋ 100 ಕೋಟಿ 1000 ಕೋಟಿ ಇರ್ಬೋದು, ಅವ್ರ ಹೊರಗಡೆ ತಂದು ಮಾಡ್ಕೊಂಬಕ್ ಆಗಿಲ್ಲ. ಆಮೇಲೆ ಬೇನಾಮಿ ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿಗಳು ಮಾಡ್ಯಾರ, ದುಡ್ಡು ಹೊಡೆದಾರೆಲ್ಲ, ದುಡ್ಡು ಬಚ್ಚಿಕೊಂಡು ದುಡ್ಡನ್ನೇನು ಒಟ್ಟಿಲ್ಲ, ಯಾವ್ಯಾವ್ದೋ ಪ್ರಾಪರ್ಟಿ ಮೇಲೆ ಹಾಕ್ಯಾರ, ಅಂತ ದುಡ್ಡಿದೆ ಅದನ್ನು ಒಂದ್ ಸ್ವಲ್ಪ ತೆಗೆದು ಎಲ್ಲ ಮಾಡಿದ್ರೆ ಕಣ್ಣಾಯಿಸಿ ಮಾಡಿದ್ರೆ ಖಂಡಿತವಾಗ್ಲು ಸಾಮಾನ್ಯ ಜನಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇನ್ ಯಾಕೆ ದುಡಿಯನ್ ಬಿಡ, ಈ ಮೋದಿ ಎಲ್ಲ ಭಾಷೆ ಕೆಂಪ್ತಾನೆ, ಇನ್ ಯಾಕೆ ಅಷ್ಟೊಂದಾಗಿ ದುರಾಸೆ ಪಟ್ಟು ಲಂಚ ಹೊಡಿಯೋದು, ಮೋಸ ಮಾಡೋದು, ದುಡಿಯೋದು ಬೇಡ ಅಂತ ಸಾಮಾನ್ಯ ಜನಕ್ಕೆ ಸ್ವಲ್ಪ ಅರಿವು ಬಂದೈತೆ ಏನೋ ಅಂತ ನನಗೆ ಅನ್ಸುತ್ತೆ. ತಮ್ಮ ಅನಿಸಿಕೆ ಇದೆ ಖಂಡಿತ. ಓಕೆ ಸರ್, ಇದೇ ರೀತಿ ನಮ್ಮ ಈಗಿನ ಮಹಿಳೆಯರಿಗೆ ಆಯ್ತಾ ಇರುವಂತಹ ಅತ್ಯಾಚಾರದ ಬಗ್ಗೆ ಇರ್ಬೋದು, ಅವ್ರ ಮೇಲೆ ಆಯ್ತಾ ಇರುವಂತಹ ಘೋಷಣೆಗಳ ಬಗ್ಗೆ ಇರ್ಬೋದು, ತಮ್ಮ ಅನಿಸಿಕೆ ಏನಿದೆ? ಅವು ಮೊದಲಿಂದಲೂ ನಡ್ಕೊಂಡ್ ಬಂದಿದ್ದಾವೆ, ಈಗ್ಲೂ ನಡೀತಿದ್ದಾವೆ, ಭಯ ಇಲ್ಲ, ಭಯ ಇಲ್ಲ, ಕಟ್ಟುನಿಟ್ಟಿನ ಆಜ್ಞೆ ಮಾಡಿ ಕಾನೂನು ತಂದು ಅದು ಕರೆಕ್ಟ್ ಆಗಿ ಅವನು ಅತ್ಯಾಚಾರ ಮಾಡಿದಾನೆ, ಇವನು ತಪ್ಪು ನಡ್ಕೊಂಡಿದ್ದಾನೆ ಅಂತ ಗೊತ್ತಾದ್ರೆ ಅವ್ರಿಗೆ ಕಠಿಣ ಶಿಕ್ಷೆಗಳು ಕೊಡ್ಬೇಕು, ಕಠಿಣ ಶಿಕ್ಷೆ ಕೊಡ್ಬೇಕು. ಅವ್ರಿಗೆ ಭಯ ಇರ್ಬೇಕು, ಆತರ ಮಾಡಿದ್ರೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಇವೆಲ್ಲ ಮೊದ್ಲಿಂದಲೂ ಬಂದಿದಾವೆ, ಕೆಲವರೆಲ್ಲ ಮಕ್ಕಳು ಹೆಂಡತಿ ಹೆಂಗಸರು ಮಕ್ಕಳೆಲ್ಲ ಹೇಳ್ಕೊಂಬಕ್ ಆಗ್ಲಿಲ್ಲ, ಮರ್ಯಾದೆಗೆ ಹೊರಗಡೆನೆ ಇರಾರು. ಇವಾಗ ಒಂದ್ ಸ್ವಲ್ಪ ಶಿಕ್ಷೆ ಆಗುತ್ತೆ ಏನೋ ಅಂತ ಭರವಸೆ ಇಟ್ಕೊಂಡು ಹೊರಗ್ ಬಂದು ಹೇಳ್ತಾರೆ ಅನ್ಯಾಯ ಆಯ್ತು ಅಂತ. ಅದಕ್ಕೆ ಅವ್ರು ಹೇಳಿದ್ದಕ್ಕೆ ಮರ್ಯಾದೆ ಕಳ್ಕೊಂಡು ಮರ್ಯಾದೆ ಹೋಗುತ್ತೆ ಏನೋ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಮರ್ಯಾದೆ ಹೋಗುತ್ತೆ ಅಂತ ತಿಳ್ಕೊಂಡು ಬೇರೆ ಯಾರಿಗೆ ಅನ್ಯಾಯ ಆಗೋದನ್ನ ಅವರೇ ಕೊಟ್ಟಂಗಾಗುತ್ತೆ. ಈಗ ಆಗಿರೋ ಅನ್ಯಾಯನ ಸರಿಪಡಿಸ್ಬೇಕು ಅಂದ್ಮೇಲೆ ಅವ್ರ ಹೊರಗೆ ಬಂದು ಹೇಳಲೇಬೇಕು. ಅವ್ರು ಹೇಳದಂತ ಸಂದರ್ಭದಲ್ಲೂ ಇವ್ರು ಕ್ರಮ ತಗೊಂಬಲ್ಲ, ಯಾವ್ದೋ ಒತ್ತಡಕ್ಕೋ ಯಾವ್ದೋ ರಾಜಕಾರಣಕ್ಕೋ
ಅವ್ರನ್ನ ಕೈ ಬಿಟ್ರು ಅಂದ್ರೆ ಅವ್ನು ಇನ್ನು ಇವತ್ ಮಾಡಿರೋ ನಾಳೆ ಎರಡು ಮಾಡ್ತಾನೆ, ಇವತ್ ಒಂದ್ ಮಾಡಿರ್ತಾನೆ ನಾಳೆ ಎರಡು ಮಾಡ್ತಾನೆ. ಅವ್ನ ಎರಡ್ ಮಾಡೋದ್ ನೋಡಿ ಇನ್ನೊಂದ್ ಇಬ್ರಾಳ್ ಮೂವರ್ ಇರ್ತಾರ, ಅವ್ನ ಹಂಗ್ ಮಾಡಿದ್ದ ಅವನೇನ್ ಕಿತ್ಕೊಂಡ್ರ ಅವನೇನ್ ಮಾಡಿದ್ರ ಇರ್ತೈತಿ, ನಾನು ಅವನಿಗಿಂತ ಕಮ್ಮಿ ಕಮ್ಮಿ ಏನೋ ಉಳ್ಕೋಬಹುದು ಅಂತಂದ ಹೇಳಿ ಇದೆಲ್ಲ ಮಾಡ್ತಾರೆ. ಇವಾಗ ಆ ರೀತಿನಲ್ಲಿ ಅಂತ ಮಂತ್ರಿಗಳು ಅಂತ ಮಿನಿಸ್ಟರ್ ಮಕ್ಕಳುಗಳು ಮಾಡಿದ್ರು ಬಿಡ್ಲಿಲ್ಲಪ್ಪ, ಹಿಡ್ದಾಕಿರು, ಮೇಟಿ ಮಾಡಿದ ಮೇಟಿನೇ ಒಂದೇ ದಿನ ತೆಗ್ದಾಕ್ಬಿಟ್ಟು ಅಮ್ಮಂತ ಭಯ ಬಂದಾಗ ಎಲ್ಲವನ್ನು ಭಯದಿಂದ ಸುಮ್ಮನೆ ಆಸೆ ಆಕಾಂಕ್ಷನ್ ಮನುಷ್ಯನಿಗೆ ಇರಬಹುದು, ಇರುತ್ತೆ, ಎಲ್ಲರಿಗ ಇರುತ್ತೆ, ಎಲ್ಲಕ್ಕೊಂದು ಇತಿಮಿತಿ ಇರುತ್ತೆ. ಆ ರೀತಿ ಮಾಡ್ಕೊಂಡು ಅಂದ್ರೆ ಕಠಿಣವಾದ ಶಿಕ್ಷೆ ಕೊಟ್ಟು ಕೊಡ್ಬೇಕು, ಅದು ತಪ್ಪು ಮಾಡಿರಾರೆ ಕರೆಕ್ಟ್ ಆಗಿ ಅಂತ ಗೊತ್ತಾದ್ರೆ ಕಠಿಣವಾದ ಶಿಕ್ಷೆ ಕೊಡ್ಬೇಕು, ಶಿಕ್ಷೆ ಕೊಡ್ಲೇಬೇಕು. ಒಳ್ಳೆ ಒಂದು ಸಂದೇಶ ಕೊಟ್ಟಿದ್ದೀವಿ ಸರ್. ಇದೇ ರೀತಿ ಈಗಿನ ನಮ್ಮ ಯುವಕರಿಗೆ ಮುಂದಿನ ದೊಡ್ಡ ಪ್ರಜೆಗಳಾಗಿರ್ತಾರೆ, ರಾಜಕೀಯ ಇರ್ಬೋದು, ದೊಡ್ಡ ಸ್ಥಾನದಲ್ಲಿ ಕೂತ್ಕೋತಾರೆ, ಅವ್ರಿಗೆ ತಮ್ಮಿಂದ ಒಂದು ಒಳ್ಳೆ ಬುದ್ಧಿ ಮತ ಹೇಳೋಕೆ ಇಷ್ಟಪಡ್ತೀನಿ. ಈಗ ಭ್ರಷ್ಟಾಚಾರ ನಿಲ್ಲಿಸ್ತಾ ಇದ್ದಾರೆ, ಅದನ್ನ ನೀವು ಕೂಡ ಪ್ರೋತ್ಸಾಹಿಸ್ಬೇಕು. ಯುವಕರು ಪ್ರೋತ್ಸಾಹಿಸಿ ಒಳ್ಳೆ ವಿದ್ಯಾವಂತರಾದ್ರೆ ಬಹಳಷ್ಟು ವಿದ್ಯಾವಂತರು ತಪ್ಪು ಮಾಡಕ್ಕೆ ಆಗೋದಿಲ್ಲ, ಅದ್ರ ಭಯ ಇರುತ್ತೆ. ಏ ನಾನೊಬ್ಬ ಗ್ರಾಜುಯೇಟ್ ಆಗಿದ್ದೀನಿ, ಎಮ್ ಎ ಮಾಡಿದ್ದೀನಿ, ಎಮ್ ಎಸ್ ಸಿ ಮಾಡಿದ್ದೀನಿ, ಇಂಜಿನಿಯರ್ ಆಗಿದ್ದೀನಿ, ನಾನು ಇಂಥ ಸಣ್ಣ ತಪ್ಪು ಮಾಡಕ್ಕೆ ಹೋದರೆ ನಾನು ಯಾರು ಏನಂದರು ಅಮ್ಮ ಅಂತ ಭಯ ಇರುತ್ತೆ. ಹಾಗಾಗಿ ವಿದ್ಯಾವಂತರಾದರೆ ಫಸ್ಟು ಯುವಕರೆಲ್ಲರೂ ಅವರು ಸರ್ಕಾರಿ ನೌಕರಿಗೆ ಹೋಗ್ಬೇಕು ಅಂತಲ್ಲ, ಅವ್ರ ಮನೆ ಮನೆತನ ಆಮೇಲೆ ಸಮಾಜದಲ್ಲಿ ಬದುಕೋದಕ್ಕೆ, ಸಮಾಜದಲ್ಲಿ ಸಂಸ್ಕಾರ ಸಂಸ್ಕೃತಿ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ. ಸಂಸ್ಕೃತಿ ಸಂಸ್ಕಾರ ಬಂದ್ರೆ ಏನು ತಪ್ಪು ಮಾಡಕ್ಕೆ ಹೋಗಲ್ಲ, ತಪ್ಪು ಮಾಡಕ್ಕೆ ಹೋಗಲ್ಲ. ಹೌದು, ಇವರೆಲ್ಲ ವಿದ್ಯಾವಂತರಾಗಬೇಕು ಅಂತ ನನ್ನ ಬಯಕೆ, ನಮ್ಮ ಬಯಕೆ ಇದೆ. ಓಕೆ, ಕೊನೆಯದಾಗಿ ಕೊನೆಯ ಪ್ರಶ್ನೆ, ಕನ್ನಡ ನಾಡಿನ ಕನ್ನಡದ ಬಗ್ಗೆ ತಾವೇನು ಹೇಳ್ತೀರಿ? ಕನ್ನಡದ ಬಗ್ಗೆ ನಾವೇ ಈಗ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತೀವಿ, ನಮ್ಮ ಮಕ್ಕಳು ಇಂಗ್ಲಿಷ್ ಕಲಿಬೇಕು, ಇಂಗ್ಲಿಷ್ ಕಲಿಬೇಕು. ಹೌದು, ಕನ್ನಡ ಮಾತಾಡಕ್ಕೆ ಹೆಂಗು ಬರುತ್ತೆ, ಇಂಗ್ಲಿಷ್ ಕಲಿಲೇಬೇಕು. ಇಂಗ್ಲಿಷ್ ಕಲಿತ್ರೆ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಎಲ್ಲ ಹೋಗಿ ಮಾತಾಡ್ಕೋಬೋದು, ವ್ಯವಹಾರ ಮಾಡ್ಬೋದು, ಬದುಕ್ಬೋದು. ಇಂಗ್ಲಿಷ್ ಒಂದು ಭಾಷೆ ಅನಿವಾರ್ಯ ಅಂತದ್ದು ಇದೆ. ಹಾಗಂತ ಹೇಳ್ಬಿಟ್ಟು ಕನ್ನಡ ಭಾಷೆನ ನಾವು ಕಡೆಗಣಿಸ್ಬೇಕು ಅಂಬಂತದ್ ಉದ್ದೇಶ ಅಲ್ಲ. ಫಸ್ಟ್ ಪ್ರಿಫರೆನ್ಸ್ ನಮ್ಮ ತಾಯಿ, ನಮ್ಮ ಮನೆ, ಅದೇ ರೀತಿ ನಾವು ಕನ್ನಡ ಭಾಷೆಗೆ ಪ್ರಿಫರೆನ್ಸ್ ಕೊಡ್ಬೇಕು, ಕನ್ನಡ ಓದ್ಲೇಬೇಕು. ಕನ್ನಡ ಮಾಧ್ಯಮದಲ್ಲಿ ಏನು ನೀವು ಪ್ರಚಾರ ಮಾಡ್ತೀರ ಅದರಂತೆ ಸಮಾಜದಲ್ಲೂ ಕೂಡ ಬೆಳವಣಿಗೆ ಆಗಿ ಕನ್ನಡಕ್ಕೆ ಮೊದಲನೇ ಒತ್ತು ಕೊಡ್ತೀನಿ ನಾನು. ಅದೇ ರೀತಿನಲ್ಲಿ ಈಗ ನಾನು ಎಲ್ಲಿಗೋ ಈಗ ಅರ್ಜೆಂಟ್ ನಾಳೆ ಬಾಂಬೆಗೆ ಹೋಗ್ಬೇಕು, ನಾನು ಹಿಂದಿ ಬರಲ್ಲ, ಇಂಗ್ಲೀಷು ಬರಲ್ಲ, ಏನ್ ಮಾಡ್ಬೇಕು, ಇನ್ನೊಬ್ಬ ಜೊತೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅವನೇನೋ ಹೇಳಿದ್ನ ತಲೆ ಆಡಾಡಿಸ್ಕೊಂಡ್ ಬರ್ಬೋದು. ಹೌದನ್ಬೇಕು, ಅದಕ್ಕಾಗಿ ಈ ಭಾಷೆ ಬಹಳ ಪ್ರಾಮುಖ್ಯ, ಭಾಷೆ ಕಲಿಬೇಕು. ಹಂಗಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದವರೆಲ್ಲ ಏನು ಹಿಂದಿ ಮಾತಾಡು ಇಂಗ್ಲೀಷ್ ಮಾತಾಡು ಅಂತ ಹೇಳಲ್ಲ, ಕಲಿಬೇಕು. ಆದ್ರೆ ಮಾತೃಭಾಷೆನೇ ಪ್ರಾಮುಖ್ಯವಾಗಿ ಅದರಲ್ಲೇ ಆಡಳಿತ ಮಾಡಬೇಕು, ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು, ಒತ್ತು ಕೊಡಬೇಕು. ಇದೊಂದು ಒಳ್ಳೆ ಸಂದೇಶ ಕೊಡಬೇಕು. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೂ ಮಾನ್ಯ ಶ್ರೀ ಜಯಣ್ಣ ಅವರು ತಮ್ಮ ರಾಜಕೀಯದ ಅನುಭವಗಳನ್ನು, ಜೀವನದ ಶೈಲಿಯನ್ನು ಹಾಗೂ ರಾಜಕೀಯದಲ್ಲಿ ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ಹಾಗೂ ಮುಂದೆ ಮಾಡಬೇಕೆಂದುಕೊಂಡಿರುವ ಅಭಿವೃದ್ಧಿ ಕೆಲಸಗಳನ್ನು, ಅವರ ಜೀವನದಲ್ಲಿ ಪ್ರತಿಯೊಂದು ಅನುಭವಿಸಿರುವ ಅನುಭವಗಳನ್ನು ಹಾಗೂ ಮುಂದಿನ ರಾಜಕೀಯದ ಬಗ್ಗೆ ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರು ಮುಂದೆ ಹಿಂದೆ ಮಾಡಿರುವ ಎಲ್ಲ ಕೆಲಸಗಳನ್ನು ಮುಂದಿನ ಗಮನದಲ್ಲಿಟ್ಟುಕೊಂಡು ಅವರು ರಾಜಕೀಯದ ಬೆಳವಣಿಗೆ ತಮ್ಮೆಲ್ಲರ ಸಹಕಾರ ಕೊಡಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಅವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಭಿನಂದನೆ. ನಮಸ್ಕಾರ. ಅಭಿನಂದನೆ.